गुरुर् ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। असतो मा सद्गमय तमसो मा ज्योतिर्गमय मृत्योर्मा अमृतं गमय। ॐ शान्ति शान्ति शान्तिः। ನಮ್ಮ ಪ್ರಣಾಮಗಳನ್ನು ಶ್ರೀ ನರಸಿಂಹಪ್ರಭುಜಿ ನನ್ನ ಸದ್ಗುರುಗಳ ಚರಣಗಳಲ್ಲಿ ಅರ್ಪಿಸುತ್ತ ಹಾಗೂ ಎಲ್ಲ ಗುರು ಮಹಾತ್ಮರ ಚರಣಗಳಲ್ಲೂ ಅರ್ಪಿಸುತ್ತ ಅವರ ಕೃಪೆಯಿಂದ ಎಲ್ಲರಿಗೂ ಆತ್ಮನಿಷ್ಠೆ ಆಗುವ ಒಂದು ಕೃಪೆ ದೊರೆಯಲಿ ಅಂತ ಪ್ರಾರ್ಥಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾಗತ. ಇಂದಿನ ಶೀರ್ಷಿಕೆ ಮಡಿದ ಹಕ್ಕಿ ಹಾರಿದಾಗ, ವೆನ್ ದ ಡೆಡ್ ಬರ್ಡ್ ಫ್ಲೂ ಅಂತ. ಇದು ಹೇಗೆ ಸಾಧ್ಯ, ಇದು ಯಾವ ಒಂದು ಕಾಂಟೆಕ್ಸ್ಟ್ನಲ್ಲಿ ಹೇಳಿರ್ಬೋದು ಅನ್ನೋ ಒಂದು ಕುತೂಹಲ ಇರ್ಬೋದು, ಅಥವಾ ಕೆಲವ್ರ ಮನಸ್ಸಿನಲ್ಲಿ ಆಗ್ಲೇ ಒಂದು ಊಹೆ ಕೂಡ ಇರ್ಬೋದು, ಓ ಹೀಗ್ ಮಾತಾಡ್ತಾರೆ ಇನ್ನೊಂದ್ ರೀತಿಯಲ್ಲಿ ಮಾತಾಡ್ಬೋದು ಅಂತ. ಶ್ರೀ ನರಸಿಂಹ ಪ್ರಭುಜಿ ಆದಂತ ನನ್ನ ಸದ್ಗುರುಗಳು, ಲೈಟ್ ಆಫ್ ದ ಸೆಲ್ ಫೌಂಡೇಶನ್ ಅನ್ನ ಸ್ಥಾಪಕರು ಶ್ರೀ ರಮಣ ಮಹರ್ಷಿಗಳು, ಆದಿ ಶಂಕರಾಚಾರ್ಯರು, ಇನ್ನೂ ಅನೇಕ ಸದ್ಗುರುಗಳು ಎಲ್ಲರೂ ಕೂಡ ನಮಗೆ ಬಹಳ ಸ್ಫೂರ್ತಿದಾಯಕವಾಗಿ ಇದ್ದಾರೆ. ಈ ಸ್ಫೂರ್ತಿಯನ್ನು ಎಷ್ಟು ಮಟ್ಟಿಗೆ ಈ ಒಂದು ಉಪನ್ಯಾಸದ ಮೂಲಕ ಹಂಚ್ಕೋಬೋದು ಅಂತ ಒಂದು ಪ್ರಯತ್ನ. ಆಗಲೇ ಈ ಸಭೆಯಲ್ಲಿ ಆಳವಾದ ಅಧ್ಯಯನ ಮಾಡಿರುವಂತಹ ನನ್ನ ಸ್ನೇಹಿತರಿದ್ದಾರೆ. ಅದ್ವೈತ ವೇದಾಂತದಲ್ಲಿ ಆಗ್ಲೇ ಪರಿಣಿತಿಯನ್ನ ಪಡೆದಿರುವಂತವರು ಇದ್ದೀರಾ, ನನ್ನ ಗುರು ಬಾಂಧವರು ಇದ್ದೀರಾ, ಎಲ್ಲರಿಗೂ ನನ್ನ ಪ್ರಣಾಮಗಳು. ಎತ್ಕೊಳ್ತಾ ಒಂದು ಸೂಫಿಯ ಕಥೆ. ಸೂಫಿಸಂ ಅನ್ನೋದು ಇಸ್ಲಾಮಿನ ಒಂದು ಮಿಸ್ಟಿಕಲ್ ಶಾಖೆ, ಅದು ಹಾಗೆ ಹೇಳ್ಬೋದು. ಸೊ ಅದರಲ್ಲಿ ಬಹಳ ಹೆಸರನ್ನ ಪಡೆದಿರುವಂತ ಸೂಫಿ ಮಿಸ್ಟಿಕ್ಸ್ ಅನೇಕರಿದ್ದಾರೆ. ಸುಮಾರು 13ನೇ ಶತಮಾನದಲ್ಲಿ ಒಬ್ರು ರೂಮಿ ಅನ್ನೋ ಸೂಫಿ ಮಿಸ್ಟಿಕ್, ಅವರ ಕಥೆಗಳು, ಅವರ ಕವನಗಳು, ಕವಿತೆಗಳು ಎಲ್ಲವೂ ಕೂಡ ಬಹಳ ಹೆಸರುವಾಸಿ. ಅವರ ಒಂದು ಕಥೆಯ ಅಡ್ಯಾಪ್ಟೇಷನ್ ಈಗ ಇಲ್ಲಿ ತಗೊಂಡಿರೋದು. ಕಥೆ ನೀವು ಕೇಳಿರ್ಬೋದು, ಇದು ಬಹಳ ಜನಪ್ರಿಯವಾದಂಥ ಕಥೆನೆ. ಆದರೆ ಇದರ ಹಿನ್ನೆಲೆಯಲ್ಲಿ ಇದನ್ನ ನಾವೊಂದು ಸಿಂಬಾಲಿಕ್ ರೀತಿಯಲ್ಲಿ ಕೂಡ ಅರ್ಥ ಮಾಡ್ಕೋಬಹುದು, ಆಸ್ ಅ ಮೆಟಫರ್. ಸೊ ಮೊದಲು ಕಥೆಯನ್ನ ನೆನಪು ಮಾಡ್ಕೊಳ್ಳೋಣ, ಏನ್ ಕಥೆ ಇದು ಅಂತ. ಭಾರತ ದೇಶದಲ್ಲಿ ಒಂದು ಕಾಡಿನಲ್ಲಿ ಎರಡು ಗಿಳಿಗಳಿದ್ವು, ಅನೇಕ ಗಿಳಿಗಳ ಗುಂಪುಗಳಿದ್ವು. ಅದರಲ್ಲಿ ಬಹಳ ಸ್ನೇಹಮಯವಾದಂತ ಎರಡು ಗಿಳಿಗಳು ವಾಸ ಮಾಡ್ತಾ ಇದ್ವು. ಅದರಲ್ಲಿ ಒಂದು ಗಿಳಿಯನ್ನ ಒಬ್ಬ ಬೇಟೆಗಾರ ಹಿಡಿದ್ಬಿಟ್ಟು ಅದನ್ನ ಮಾರ್ಬಿಡ್ತಾನೆ, ಪಂಜರದಲ್ಲಿ ಹಾಕಿ ಮಾರ್ಬಿಡ್ತಾನೆ.
ಸೋ ಆ ಗಿಣಿಯನ್ನ ಪರ್ಷ್ಯಾ ದೇಶದ ಒಬ್ಬ ವ್ಯಾಪಾರಿ ಅವನಿಗೆ ತನ್ನ ಗೆಳೆಯ ತಗೋ ನಿನ್ಗೊಂದು ಐ ಬ್ರಾಟ್ ಯು ಅ ಗಿಫ್ಟ್ ಫ್ರಮ್ ಇಂಡಿಯಾ ಅಂತ ಹೇಳ್ಬಿಟ್ಟು ಆ ಪಂಜರದಲ್ಲಿರೋ ಗಿಣಿಯನ್ನ ಕೊಟ್ಬಿಟ್ಟು ಇದಕ್ಕೆ ಹಸಿಮೆಣಸಿನ್ಕಾಯಿ ತಿನ್ಸು ಹಣ್ಣುಗಳನ್ನೆಲ್ಲ ತಿನ್ಸು ಇದು ಚೆನ್ನಾಗಿ ಹಾಡು ಹಾಡೋದನ್ನ ಕಲ್ತ್ಕೊಂಡ್ಬಿಡತ್ತೆ, ನಿನ್ ಜೊತೆಯಲ್ಲಿ ಮಾತಾಡೋದನ್ನ ಕಲಿಯುತ್ತೆ, ಎಲ್ಲ ಕಲಿಸು ಅದಕ್ಕೆ, ಅದರ ಇಂಪನ್ನ ನೀನು ಸವಿ ಅಂತ ಕೊಡ್ತಾನೆ. ಸರಿ, ಅವನಿಗೆ ಪರ್ಷ್ಯಾ ದೇಶದ ವ್ಯಾಪಾರಿ ಬಹಳ ಸಂತೋಷ ಆಯ್ತು ಅವನಿಗೆ. ಸರಿ, ಅವನೇನ್ ಮಾಡ್ತಾನೆ, ಅದನ್ನ ಒಂದು ಚಿನ್ನದ ಪಂಜರ, ಅವನದು ಮನೇನೆ ಒಂದ್ ದೊಡ್ಡ ಅರಮನೆ ಇದ್ದಂಗಿರೋ, ಬಹಳ ಧನವಂತ ಅವನು. ಸೊ ಒಂದು ಚಿನ್ನದ ಪಂಜರದಲ್ಲಿ ಆ ಗಿಣಿಯನ್ನ ಇಡ್ತಾನೆ. ಗಿಣಿಯನ್ನ ಇಟ್ಬಿಟ್ಟು ದಿನ ಅದಕ್ಕೆ ಏನೇನು ಅದಕ್ಕೆ ಇಷ್ಟ ಆಗುವಂತದ್ದೆಲ್ಲ ತಿನಿಸುಗಳು ಅದನ್ನೆಲ್ಲ ಕೊಡ್ತಾ ಇರ್ತಾನೆ. ಅದು ಮಾತಾಡೋದನ್ನ ಬಹಳ ಚೆನ್ನಾಗಿ ಕಲ್ತು ಬಿಡುತ್ತೆ ಆ ಗಿಣಿ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇರುತ್ತೆ, ಎಲ್ಲರ ಮನವನ್ನ ಮೆಚ್ಚಿಸ್ತಾ ಇರುತ್ತೆ. ಈ ತರ ಇದ್ದಾಗ ಒಂದಿನ ಈ ವ್ಯಾಪಾರಿ ಭಾರತಕ್ಕೆ ಬರ್ಬೇಕಾಗಿರುತ್ತೆ, ವ್ಯಾಪಾರದ ಸಲುವಾಗಿ ಬರ್ಬೇಕಾಗಿರುತ್ತೆ. ಅವನು ಹೊರಡಕ್ಕಿಂತ ಮುಂಚೆ ಎಲ್ರನ್ನೂ ಕೇಳ್ತಾನೆ, ಮಗಳನ್ನು ಕೇಳ್ತಾನೆ, ನಿನ್ಗೇನ್ ತಗೊಂಡ್ ಬರ್ಲಿ, ಹುಡುಗರೇ ಏನ್ ತರ್ಲಿ, ವಾಟ್ ಶಲ್ ಐ ಬ್ರಿಂಗ್ ಫಾರ್ ಯು ಫ್ರಮ್ ಇಂಡಿಯಾ. ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಆಟ ಸಾಮಾನು ಬೇಕು, ತುಂಬಾ ಆಟ ಸಾಮಾನು ತಗೊಂಡ. ಹೆಂಡತಿಯನ್ನ ಕೇಳ್ತಾನೆ, ಏನ್ ಬೇಕು, ನನಗೆ ರೇಷ್ಮೆ ಸೀರೆ ಬೇಕು ತಗೊಂಡ್ ಬಾ ಅಂತ ಹೇಳ್ತಾಳೆ. ಆಗ ಗಿಣಿಯನ್ನು ಮರೆಯೋದಿಲ್ಲ ಅವನು, ಗೆಳೆಯ ಗಿಣಿ ನಿನ್ಗೇನ್ ಬೇಕಪ್ಪ ಕೇಳ್ತು. ಆಗ ಗಿಳಿ ಹೇಳುತ್ತೆ, ನೀನ್ ಅಕಸ್ಮಾತ್ ಏನಾದ್ರೂ ಉದ್ಯಾನವನಕ್ಕೋ ಕಾಡ್ಗೋ ಹೋದ್ರೆ ನನ್ನ ಗೆಳೆಯ ಇದ್ದ, ನನ್ನ ಆಪ್ತ ಗೆಳೆಯ, ಅವನ್ ನಿನ್ಗೆ ಸಿಕ್ಬೋದು, ಅವನ್ ಸಿಕ್ಕಿದ್ರೆ ನನ್ನ ಒಂದು ಸಂದೇಶವನ್ನ ತಲುಪಿಸ್ಬಿಡು, ಪ್ಲೀಸ್ ಕನ್ವೇ ಮೈ ಮೆಸೇಜ್ ಟು ಹಿಮ್ ಅಂತ ಹೇಳಿ. ಆಗ ಏನ್ ಏನಪ್ಪ ಅದು, ಏನ್ ವಾಟ್ ಮೆಸೇಜ್ ಅಂತ ಕೇಳ್ತಾನೆ. ಆಗ ಗಿಣಿ ಹೇಳುತ್ತೆ, ಅದಕ್ಕೆ ಹೇಳು, ನಾನು ಒಂದು ಚಿನ್ನದ ಪಂಜರದಲ್ಲಿದ್ದೀನಿ, ನಾನ್ ಚೆನ್ನಾಗಿದ್ದೀನಿ, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಬದುಕಿದ್ದೀನಿ, ಆದ್ರೆ ಪಂಜರದಲ್ಲಿದ್ದೀನಿ ಅಂತ ತಿಳಿಸ್ಬಿಡುವುದಕ್ಕೆ ಅಂತೇಳಿ. ಸರಿ, ಅವನು ಹೋಗ್ತಾನೆ, ಭಾರತ ದೇಶಕ್ಕೆ ಹೋದಾಗ ಅಲ್ಲೊಂದು ಉದ್ಯಾನವನಕ್ಕೆ ಯಾರೋ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಒಂದು ದೊಡ್ಡ ಗುಂಪು ಗಿಳಿಗಳು ಕೂತ್ಕೊಂಡಿರುತ್ತೆ ಮರದ ಮೇಲೆ. ಅವನು ಅಲ್ಲಿ ಗಿಳಿಗಳ ಗುಂಪು ಹತ್ರ ಹೋಗಿ ಮರದ ಕೆಳಗೆ ನಿಂತ್ಕೊಂಡು ಹೇಳ್ತಾನೆ, ನನ್ನ ಹತ್ರ ಒಂದು ಗಿಣಿ ಇದೆ, ಪ್ರಾಯಶಃ ಇದೇ ಉದ್ಯಾನವನದಿಂದ ಬಂದಿತ್ತು ಅಂತ ಕಾಣಿಸುತ್ತೆ, ಆ ಗಿಣಿ ಒಂದು ಸಂದೇಶವನ್ನ ಕಳಿಸಿದೆ ಅಂತ. ಸರಿ, ಆ ಗುಂಪಿನ ಗಿಳಿಗಳಿಂದ ಒಂದೇ ಒಂದು ಗಿಣಿ ಬಂದು ಇವನ ಭುಜದ ಮೇಲೆ ಕೂತ್ಕೊಳ್ಳುತ್ತೆ, ವ್ಯಾಪಾರಿ ಭುಜದ ಮೇಲೆ ಕೂತ್ಕೊಂಡ್ಬಿಟ್ಟು, ಏನದು ಸಂದೇಶ, ಚೆನ್ನಾಗಿದ್ಯಾ, ನನ್ನ ಗೆಳೆಯ ಚೆನ್ನಾಗಿದ್ದಾನ, ನಾವಿಬ್ರು ಒಟ್ಟಿಗೆ ಇದ್ವಿ ಗೊತ್ತಾ, ಸಂತೋಷವಾಗಿದ್ವಿ ಅಂತ ಹೇಳುತ್ತೆ. ಓ, ತುಂಬಾ ಚೆನ್ನಾಗಿದ್ದಾನೆ ನಿನ್ ಗೆಳೆಯ, ಅವನ ಒಂದ್ ಸಂದೇಶ ಹೇಳಿರೋದು ಏನು ಅಂದ್ರೆ, ನಾನ್ ಬದುಕಿದ್ದೀನಿ, ನಾನ್ ಚೆನ್ನಾಗಿದ್ದೀನಿ, ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ನಾನು ಒಂದು ಚಿನ್ನದ ಪಂಜರದಲ್ಲಿದ್ದೀನಿ ಅಂತ ಹೇಳ್ಕಳಿಸಿದಾನೆ ನಿನ್ ಗೆಳೆಯ. ಆಗ ಈ ಗಿಣಿ ಏನು ಮಾತಾಡ್ದೇನೆ ಇದ್ದಕ್ಕಿದ್ದಂಗೆ ಅದ್ರಕ್ ಶುರು ಮಾಡುತ್ತೆ, ಅದರ್ ಬಿಟ್ಟು ಇಟ್ ಟಾಪಲ್ಸ್ ಡೌನ್, ಹೆಗ್ಲಿಂದ ಕೆಳಗ್ ಬಿದ್ದು ಕಾಲ್ ಮೇಲ್ಮುಖವಾಗಿ ಮಾಡ್ಬಿಟ್ಟು ಸತ್ ಬಿದ್ ಬಿಡುತ್ತೆ. ನಮ್ಗೆ ತುಂಬಾ ಬೇಸರ ಆಗತ್ತೆ ವ್ಯಾಪಾರಿಗೆ, ಅರೆ ನಾನು ಏನು ಮಾಡ್ಲಿಲ್ವಲ್ಲ ಇದಕ್ಕೆ, ನಾ ಸಂದೇಶ ಕೊಟ್ಟೆ ಅಷ್ಟೇ, ಕೊಟ್ಟ ತಕ್ಷಣ ಈ ತರ ಸತ್ ಬಿದ್ ಬಿಡ್ತಲ್ಲ, ಈಸ್ ವೆರಿ ಡಿಸ್ಟರ್ಬ್ಡ್. ಸರಿ, ಏನ್ ಮಾಡೋದು, ಏನು ಮಾಡಕ್ಕಾಗಲ್ಲ ಅಂತೇಳಿ ಮತ್ತೆ ಪರ್ಷ್ಯಾ ದೇಶಕ್ಕೆ ಬರ್ತಾನೆ. ಬಂದ ಮೇಲೆ ಮಗಳಿಗೆ ಆಟ ಸಾಮಾನು ಕೊಡ್ತಾನೆ, ಹೆಂಡತಿಗೆ ಸೀರೆ ಕೊಡ್ತಾನೆ, ಆಮೇಲೆ ಗಿಣಿ ಪಂಜರದ ಹತ್ರ ಬರ್ತಾನೆ. ಅವಾಗ ಗಿಣಿ ಕೇಳುತ್ತೆ, ಸಿಕ್ಕಿದ್ನ ನನ್ ಗೆಳೆಯ, ನನ್ ಸಂದೇಶ ತಲ್ಪಿಸದ್ಯಾ? ಆಗ ವ್ಯಾಪಾರಿ ಅಂತಾನೆ, ಹೌದು ನಿನ್ ಗೆಳೆಯ ಸಿಕ್ಕಿದ್ದ, ಸಂದೇಶ ಕೂಡ ತಲ್ಪಿಸ್ದೆ, ಆದ್ರೆ 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 ಅದನ್ ಕೇಳಿದ ತಕ್ಷಣ ಅವನ್ ಅದರ್ ಬಿಟ್ಟು ಕೆಳಗ್ ಬಿದ್ದು ಸತ್ತೆ ಹೋಗ್ಬಿಟ್ಟ, ಏನೋ ಗೊತ್ತೇ ಆಗ್ಲಿಲ್ಲ,
ಯಾಕೆ ಅಂತ ಅಂತಾನೆ ವ್ಯಾಪಾರಿ. ಆಗ ಈ ಗಿಣಿ ಮಾತಾಡ್ದೇನೆ ತಾನು ಕೂಡ ಅದ್ರಕ್ ಶುರು ಮಾಡಿಬಿಟ್ಟು ಕೆಳಗೆ ಬಿದ್ದು ಸತ್ತೇ ಹೋಗ್ಬಿಡುತ್ತೆ. ವ್ಯಾಪಾರಿ, ಅಯ್ಯೋ ಇದು ಏನಪ್ಪ, ಇದು ಈ ತರ ಆಗೋಯ್ತಲ್ಲ, ಏನೋ ಒಂದು ದುರದೃಷ್ಟ, ನನ್ನ ಹಿಂಬಾಲಿಸ್ತಾ ಇರೋಂಗ್ ಕಾಣಿಸ್ತಾ ಇದೆ. ಅಲ್ಲಿ ನೋಡಿದ್ರೆ ಆ ಗಿಣಿಗ್ ಹಂಗಾಯ್ತು, ಇಲ್ಲಿ ನನ್ ಮುದ್ದು ಗಿಣಿಗ್ ಹಿಂಗಾಗೋಯ್ತಲ್ಲ ಅಂತ ಹೇಳಿ ಅದನ್ನ ಎತ್ಕೊಂಡು ಕೈಯಲ್ಲಿ ಹೊರಗಡೆ ಹೋಗ್ತಾನೆ ತೋಟಕ್ಕೆ. ಹೋಗ್ಬಿಟ್ಟು ಒಂದ್ ಸಣ್ಣ ಗುಳಿಯನ್ನ ತೋಡ್ಬಿಟ್ಟು ಆ ಒಂದು ಮೃತವಾದ ಪಕ್ಷಿಯನ್ನ ಆ ಗುಳಿ ಒಳಗಡೆ ಹೀಗ್ ಇಡ್ತಾನೆ. ತಕ್ಷಣ ಆ ಪಕ್ಷಿ ಹಾರ್ ಹೋಗ್ಬಿಟ್ಟು ಅಲ್ಲೇ ಇದ್ದಂತ ಒಂದ್ ಮರದ ಕೊಂಬೆ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಕೂತ್ಕೊಂಡ ತಕ್ಷಣ ವ್ಯಾಪಾರಿಗೆ ಆಶ್ಚರ್ಯನೋ ಆಶ್ಚರ್ಯ, ಒಂದ್ ಕಡೆ ಸಂತೋಷ, ಇನ್ನೊಂದ್ ಕಡೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಆಗ ಅವನ್ ಹೇಳ್ತಾನೆ, ಏನಿದು ಏನಾಗ್ತಾ ಇದೆ, ಒಂದು ವಿಸ್ಮಯ, ನೀನ್ ಸತ್ತಿದ್ಯಾ ಅನ್ಕೊಂಡ್ರೆ ಬದುಕ್ಬಿಟ್ಟಿಯಲ್ಲ. ಅದಕ್ಕೆ ಗಿಣಿ ಹೇಳುತ್ತೆ, ನಾನ್ ಸತ್ತೇ ಇರ್ಲಿಲ್ಲ, ನಿನ್ ಗೆಳೆಯ ನನ್ ಗೆಳೆಯನೂ ಸತ್ತೇ ಇರ್ಲಿಲ್ಲ, ಅವನು ನನ್ಗೆ ಒಂದ್ ಸಂದೇಶ ಕೊಟ್ ಕಳಿಸ್ತ. ಏನು ಅಂದ್ರೆ, ನೋಡು ನೀನು ಪಂಜರದಲ್ಲಿ ಇದ್ರೆ ಏನ್ ಪ್ರಯೋಜನ, ಅದು ಒಂದು ಮಡಿದ ಹಕ್ಕಿಯ ಜೀವನಕ್ಕೆ ಹೋಲಿಸ್ಬೋದು. ಏನು ಒಂದ್, ಯು ಡೋಂಟ್ ಹ್ಯಾವ್ ಎನಿ ಫ್ರೀಡಮ್, ಯು ಕೆನಾಟ್ ಫ್ಲೈ, ಯು ಡೋಂಟ್ ಎಂಜಾಯ್ ದ ಪ್ಲೆಷರ್ ಆಫ್ ದ ಸ್ಕೈ ಅಂಡ್ ದ ಗ್ರೀನ್ ಟ್ರೀಸ್ ಅಂಡ್ ದ ಫ್ಲವರ್ಸ್ ಅಂಡ್ ದ ಫ್ರೂಟ್ಸ್, ಯು ಡೋಂಟ್ ಹ್ಯಾವ್ ಎನಿ ಫ್ರೀಡಮ್. ನಿನ್ಗೆ ಯಾವ ರೀತಿಯ ಒಂದು ಫ್ರೀಡಮ್ಮೇ ಇಲ್ವಲ್ಲ, ಸ್ವಾತಂತ್ರ್ಯನೇ ಇಲ್ವಲ್ಲ. ಇಟ್ ಇಸ್ ಬೆಟರ್ ಟು ಸ್ಟಾರ್ ಬೀಯಿಂಗ್ ಫ್ರೀ ರಾದರ್ ದನ್ ಟು ಈಟ್ ವೆಲ್ ಬೀಯಿಂಗ್ ಇನ್ ಅ ಕೇಜ್ ಅನ್ನೋ ಒಂದು ಸಂದೇಶ ನನಗೆ ಕಳಿಸ್ತು. ಅವನು ಸತ್ತಿರ್ಲಿಲ್ಲ, ಅವನ ಅದು ಹೇಳಿ ಕಳಿಸಿದಂತ ಸಂದೇಶ ನನ್ಗೆ ಅರ್ಥ ಆಯ್ತು. ಅದಕ್ಕೆ ನಾನು ಕೂಡ ಅದೇ ನಾಟಕ ಮಾಡಿ ಸತ್ ಬಿದ್ದಂಗ್ ಬಿದ್ದೆ, ಈಗ ನನ್ಗೆ ಮುಕ್ತಿ ಸಿಕ್ತು ಅಂತ ಹೇಳುತ್ತೆ. ಆಗ ವ್ಯಾಪಾರಿ ಹೇಳ್ತಾನೆ, ಅಯ್ಯೋ ನಿನ್ ಪಂಜರದಲ್ಲಿ ಅಷ್ಟೊಂದು ಕಷ್ಟಪಡ್ತಿದ್ದೆ ಅಂತ ನನ್ಗೆ ಅರ್ಥನೇ ಆಗಿಲ್ಲ. ಪರವಾಗಿಲ್ಲ ಗಿಣಿ, ನೀನ್ ಆರಾಮವಾಗಿ ಹಾರ ಹಾಡ್ಕೊಂಡು ಇರು ಅಂತ ಬೀಳ್ಕೊಡ್ತಾನೆ ಗಿಣಿಗೆ. ಸೊ ಇದು ನಾನಿಟ್ಟಿರೋ ಈ ಕಥೆಗೆ ಹೆಸರು ಮಡಿದ ಹಕ್ಕಿ ಹಾರಿದಾಗ, ವೆನ್ ದ ಡೆಡ್ ಬರ್ಡ್ ಫ್ಲೂ ಅಂತ. ಇದಕ್ಕೆ ಒರಿಜಿನಲ್ ಏನಾದ್ರು ಹೆಸರಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಕಥೆ ಏನೋ ಚೆನ್ನಾಗಿದೆ, ಏನೋ ಒಂದು ಇಟ್ ಮೇಡ್ ಅ ಸ್ಟ್ರಾಟಜಿ ಅಂಡ್ ಇಟ್ ಎಸ್ಕೇಪ್ಡ್, ವೆರಿ ಸ್ಮಾರ್ಟ್. ಆ ಪಕ್ಷಿನೂ ಭಾಳ ಸ್ಮಾರ್ಟು, ಈ ಪಕ್ಷಿನೂ ಭಾಳ ಸ್ಮಾರ್ಟು, ವಿ ಕ್ಯಾನ್ ಅಪ್ರಿಷಿಯೇಟ್ ಆಲ್ ದಟ್. ಬಟ್ ಏನ್ ಇದ್ರ ಸಂದೇಶ ಏನಾದರೂ ಇದೆಯಾ? ಸೂಫಿ ಮಿಸ್ಟಿಕ್ ಹೇಳಿದಂತ ಕತೆ, ರೂಮಿ ಅವರು ಸುಮ್ಮನೆ ಒಂದು ಕಥೆಯನ್ನು ಹೇಳ್ತಾರ? ಈ ಥರದ ಕತೆ ಟು ಎಂಟರ್ಟೈನ್ ವಿಲ್ ಇ ಟೆಲ್ ಅ ಸ್ಟೋರಿ? ಇಲ್ಲ, ಅವರ ಪ್ರತಿಯೊಂದು ಕಥೆಯಲ್ಲೂ ಕೂಡ ದೇರ್ ಈಸ್ ಅ ಮೆಸೇಜ್, ದೇರ್ ಈಸ್ ಎ ಹಿಡನ್ ಮೆಸೇಜ್. ಏನ್ ಹೇಳಿದ್ರು, ಏನ್ ಈ ಮೆಸೇಜ್, ಸಂದೇಶ ಏನು ಅಂತ ನಾವು ನೋಡಿದ್ರೆ, ಮೊದಲಾಗಿ ಎರಡು ಗಿಣಿಗಳಿದ್ವು ಕಾಡಿನಲ್ಲಿ, ಒಂದನ್ ಬಿಟ್ಟು ಒಂದು ಇರ್ತಾ ಇರ್ಲಿಲ್ಲ. ಇದನ್ನ ನಾವು ಜೀವಾತ್ಮ ಪರಮಾತ್ಮ ಅಂತ ಅನ್ಕೋಬಹುದು. ಅಂದ್ರೆ ಜೀವಾತ್ಮ ತನ್ನ ನಿಜ ಸ್ವರೂಪವನ್ನ ಮರ್ತಿಲ್ಲ ಇಲ್ಲಿ. ನಾನು ಆತ್ಮ, ನಾನು ನಿತ್ಯ, ನಾನು ಸತ್ಯ ಅನ್ನೋದನ್ನ ನೆನಪಿಟ್ಕೊಂಡಿದ್ದೆ. ನನಗೆ ಹುಟ್ಟಿಲ್ಲ, ಸಾವಿಲ್ಲ, ಬದಲಾವಣೆ ಇಲ್ಲ, ಅದೆಲ್ಲ ಜಗತ್ತಿಗೆ ಮಾತ್ರ ಉಂಟು ಅಂತ ಚೆನ್ನಾಗಿ ನೆನಪಿಟ್ಕೊಂಡಿದೆ. ಆಮೇಲೆ ಏನಾಯ್ತು, ಅದನ್ನ ಯಾರೋ ಹಿಡಿದು ಬಿಟ್ಟು ಪಂಜರದಲ್ಲಿ ಹಾಕ್ಬಿಟ್ರು. ಅಂದ್ರೆ ಈ ಜೀವಾತ್ಮಕ್ಕೆ ಏನಾಯ್ತು, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಒಂದು ದೇಹ ಭಾವ ಬಂದ್ಬಿಡ್ತು. ಅದನ್ನ ಒಂದು ಮನಸ್ಸು ಅಂತ ಇಟ್ಕೊಂಡ್ರೆ ಅಥವಾ ಬುದ್ಧಿ ಅಂತ ಇಟ್ಕೊಂಡ್ರೆ ಅದಕ್ಕೆ ದೇಹ ಭಾವ ಹುಟ್ಕೊಂಡ್ಬಿಡ್ತು. ಈ ಒಂದು ಪಂಜರದ ಬಾರ್ಸ್, ದ ಬಾರ್ಸ್ ಆಫ್ ದ ಕೇಜ್, ಆ ಕಂಬಿಗಳು, ಅದನ್ನ ವಾಸನಾಗಳಿಗೆ ಹೋಲಿಸ್ಬೋದು ನಾವು. ದೇಹ ಮನಸ್ಸು ಬುದ್ಧಿಯ ಜೊತೆಯಲ್ಲಿ
ನಮ್ಮನ್ನ ನಾವು ಹೋಲಿಸ್ಕೊಂಡ್ಬಿಟ್ರೆ, ಅದನ್ನ ನಮ್ಮನ್ನ ನಾವು ಗುರುತಿಸ್ಕೊಂಡ್ಬಿಟ್ರೆ ಏನಾಗತ್ತೆ, ಈ ನೋವೆಲ್ಲ ನನಗೆ ಆಗ್ತಾ ಇದೆ, ನನಗ್ ವಯಸ್ಸಾಗ್ತಾ ಇದೆ, ನನಗ್ ದುಃಖ ಆಯ್ತು, ನನಗ್ ಸುಖ ಆಯ್ತು, ನನಗ್ ಬೇಸರ ಆಯ್ತು, ನನಗ್ ನೋವಾಯ್ತು, ಎಲ್ಲ ತರದ್ದು ವಾಸನಾಗಳು ಹುಟ್ಕೊಳತ್ತೆ ಸೇರ್ಕೊಂಡ ಹಂಗೆ. ಸೊ ಇದು ಆ ಕಂಬಿಯ ಪಂಜರದ ಕಂಬಿಗಳು. ಆಮೇಲೆ ಕಾಡಿನಲ್ಲಿ ಇದ್ದಂತ ಅಲ್ಲೇ ಉಳ್ಕೊಂಡಿತ್ತಲ್ಲ ಇದ್ರ ಗೆಳೆಯ, ಆ ಗಿಣಿ, ಅದು ಆತ್ಮ ಅಥವಾ ಸದ್ಗುರು. ಆತ್ಮನೇ ಸದ್ಗುರುವಿನ ರೂಪದಲ್ಲಿ ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ವ್ಯಕ್ತವಾಗ್ತಾರೆ. ಸೊ ಇದು ಆತ್ಮ ಅಥವಾ ಸದ್ಗುರು. ಹೇಗೆ ನೀನು ಬಿಡುಗಡೆಯನ್ನ ಹೊಂದಬಹುದು, ಮುಕ್ತಿಯನ್ನ ಪಡೆಯೋದು ಹೇಗೆ ಅಂತ ಹೇಳ್ಕೊಡ್ತು. ಇದು ಸತ್ತಂಗೆ ಬಿದ್ದಿದ್ದು ಮತ್ತೆ ನಟನೆ, ಅದ್ಯಾವುದಕ್ಕೆ ಹೋಲಿಸ್ಬೋದು ನಾವು? ದೇಹ ಭಾವವನ್ನ ನಾವು ತ್ಯಜಿಸೋದು, ಡ್ರಾಪಿಂಗ್ ದ ಕಾನ್ಸೆಪ್ಟ್ ಆಫ್ ಐ ಆಮ್ ದ ಬಿ ಎನ್ ಐ, ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಒಂದು ಸುಳ್ಳು ನಂಬಿಕೆ, ಒಂದು ಭ್ರಾಂತಿ, ಅದು ನಮ್ಮಲ್ಲಿ ಹೇಗೆ ಬೇರೂರ್ ಬಿಟ್ಟಿರುತ್ತೆ, ಅದನ್ನ ನಾವು ಬಿಟ್ಬಿಟ್ರೆ ಕೆಳಗೆ, ಇಫ್ ವಿ ಲೆಟ್ ಗೋ ಆಫ್ ದಟ್, ಅದಷ್ಟೇ ಮಾಡ್ಬೇಕಾಗಿರೋದು. ಅದು ಒಂದೇ ಅಜ್ಞಾನ, ಅದು ಮೂಲ ಬೇರು, ತಾಯಿ ಬೇರು, ಅದನ್ನ ಕಿತ್ತಾಕ್ಬಿಟ್ರೆ ಮಿಕ್ಕಿದ್ದೆಲ್ಲ ತನ್ನಷ್ಟಕ್ಕೆ ತಾನೆ ಹೊರಟೋಗತ್ತೆ. ಜ್ಞಾನ ಆಗ್ಲಿ, ಅಜ್ಞಾನ ತೆಗಿಬೇಕಷ್ಟೆ. ಸೊ ಇದು ಅಜ್ಞಾನವನ್ನ ಬಿಟ್ಟಿದ್ದು, ಹಾರಿ ಹೋಗಿದ್ದು ಅಂತ ಹೇಳಿದ್ರೆ ಸಹಜ ಸಮಾಧಿ, ತನ್ನ ನಿಜ ಸ್ವರೂಪದಲ್ಲಿ ತಾನು ಸದಾಕಾಲ ನೆಲೆಸೋದು. ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ಇದನ್ನ ನಮ್ಮ ಸದ್ಗುರುಗಳಾದ ಶ್ರೀ ನರಸಿಂಹಪ್ರಭುಜಿಯವರು, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ 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 ಅಂತ ನಮ್ಗೆ ಒಂದು ಮಹಾಮಂತ್ರ ಕೊಟ್ಟಿದ್ದಾರೆ. ನಿಜ ಸ್ವರೂಪದಲ್ಲೇ ಸದಾ ನೆಲೆಸಿರೋದು ಸಹಜ ಸಮಾಧಿ. ಅದನ್ನ ಮುಂದೆ ಇನ್ನೊಂದು ಸ್ವಲ್ಪ ತಗೊಳ್ಳೋಣ. ಇದು ಭಾಗವತದ ಒಂದು ಶ್ಲೋಕ. ಇದರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸೂರ್ಯ ಒಂದು ಒಂದು ಮಡಿಕೆ, ನೀರಿನ ಮಡಿಕೆಯಲ್ಲಿ ಪ್ರತಿಬಿಂಬ, ಸೂರ್ಯ ಪ್ರತಿಬಿಂಬಿಸಿದಾಗ ಸೂರ್ಯನಿಗೆ ಅರಿವಿರುತ್ತೆ. ಏನರಿವಿರುತ್ತೆ? ನಾನು ನನಗೆ ಮತ್ತು ಆ ಪ್ರತಿಬಿಂಬಕ್ಕೆ ಯಾವ ವ್ಯತ್ಯಾಸನೂ ಇಲ್ಲ ಅನ್ನೋ ಅರಿವು ಸೂರ್ಯನಿಗೆ ಇರುತ್ತೆ. ಆದ್ರೆ ಅಜ್ಞಾನಿಗೆ, ಯಾರಿಗೆ ಯಾರು ಇದನ್ನ ಮರ್ತು ಬಿಟ್ಟಿರ್ತಾನೋ, ತನ್ನ ಸಹಜ ಸ್ವಭಾವವನ್ನ ಮರ್ತು ಬಿಟ್ಟಿರ್ತಾನೋ, ಆ ಅಜ್ಞಾನಿಗೆ ಏನ್ ಕಾಣಿಸುತ್ತೆ, ಒಂದೊಂದು ಮಡಕೆಯಲ್ಲೂ ಒಂದೊಂದು ಸೂರ್ಯ ಇದೆ ಅಂತ ಕಾಣಿಸುತ್ತೆ. ಆದ್ರೆ ಈ ಒಂದು ಪ್ರತಿಬಿಂಬದ ಪ್ರಕಾಶ, ಸೂರ್ಯನ ಪ್ರಕಾಶ, ಎರಡರಲ್ಲೂ ಪ್ರಕಾಶ ಇದೆ, ಎರಡು ಪ್ರಕಾಶಮಾನವಾಗೇ ಇವೆ. ಆದ್ರೆ ಆ ಪ್ರತಿಬಿಂಬ ಚಿಕ್ಕದಾಗಿದೆ, ಸೂರ್ಯ ಅತೀ ದೊಡ್ಡದಾಗಿದ್ದಾನೆ ಅಂತ ಶ್ರೀಮದ್ ಭಾಗವತ ಹೇಳ್ತೇನೆ. ಈ ಒಂದು ಉದಾಹರಣೆ ಬೇಕಾದಷ್ಟು ವೇದಾಂತದ ಬೇರೆ ಬೇರೆ ಕೃತಿಗಳಲ್ಲಿ ಬರುತ್ತೆ. ಚಿದಾಭಾಸ ಅಂದ್ರೆ ಸೂರ್ಯ ಯಾವಾಗ ಬೇರೆ ಬೇರೆ ಮಡಕೆಗಳಲ್ಲಿ ನೀರಿಟ್ರೆ ಒಂದೊಂದು ಮಡಕೆಯಲ್ಲೂ ಸೂರ್ಯನ ಪ್ರತಿಬಿಂಬವನ್ನು ನಾವು ಕಾಣ್ಬೋದು. ಸೂರ್ಯ ಅನ್ನೋದು ಬ್ರಹ್ಮನ್ ಅಥವಾ ಆತ್ಮನ್ ಅಥವಾ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತ, ವಿಶ್ವ ಚೈತನ್ಯ ಅಂತ ನಾವು ಹೇಳಿದ್ರೆ, ಆ ಒಂದು ಮಡಿಕೆ ಮತ್ತೆ ಅದರಲ್ಲಿ ಇರೋ ನೀರು ನಾವು ದೇಹ ಮತ್ತು ಮನಸ್ಸು ಅಂತ ಹೇಳ್ಬೋದು. ಅದರಲ್ಲಿ ಬರುವಂತ ಪ್ರತಿಬಿಂಬ ಅದು ವೈಯಕ್ತಿಕ ಪ್ರಜ್ಞೆ ಅಂತ ಹೇಳ್ಬೋದು, ಇಂಡಿವಿಜುವಲ್ ಕಾನ್ಶಿಯಸ್ನೆಸ್, ಜೀವಾತ್ಮ ಅಂತ ಹೇಳ್ತೀವಿ. ಸೊ ಎಷ್ಟೆಷ್ಟು ಮಡಕೆ ಇದೆ ಅಷ್ಟು ಜೀವಾತ್ಮ ಇದೆ ಅಂತ ಅದೊಂದು ನಾವು ಅನ್ಕೋಬಹುದು. ಆದ್ರೆ ಈ ರಿಫ್ಲೆಕ್ಷನ್ ಅಥವಾ ಪ್ರತಿಬಿಂಬಿಸುತ್ತೆ ಚೈತನ್ಯ ಬ್ರಹ್ಮನ್ನು ಪ್ರತಿಬಿಂಬಿಸುತ್ತೆ ಒಂದೊಂದ್ ಮಡಿಕೆಯಲ್ಲೂ ಅಂತ ನಾವು ಹೇಳಿದಾಗ, ನಮ್ಮ ಹೋಗಿ ಒಂದು ಕನ್ನಡಿ ಮುಂದೆ ನಾವು ನಿಂತ್ಕೊಂಡ್ರೆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸುತ್ತೆ. ಆದ್ರೆ ಆ ಕನ್ನಡಿಯಲ್ಲಿ ಕಾಣಿಸೋ ಪ್ರತಿಬಿಂಬ
ಅದು ಈ ಒಂದು ನಾನು ನಿಂತಿರೋ ನಾನು ಯಾರು ನಿಂತಿದ್ದೀನಿ, ಒಬ್ರು ವ್ಯಕ್ತಿ ನಿಂತ್ಕೊಂಡಿದ್ರೆ ಕನ್ನಡಿ ಮುಂದೆ, ಅವರು ಕಾಣಿಸ್ತಾ ಇರ್ತಾರೆ, ಪ್ರತಿಬಿಂಬನೂ ಕಾಣಿಸ್ತಾ ಇರುತ್ತೆ, ಅವೆರಡು ಬೇರೆ ಬೇರೆ ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ವೇದಾಂತ ನಮ್ಗೆ ತಿಳಿ ಹೇಳೋದು, ಹೇಗೆ ಒಂದು ತಾವರೆ ಹೂವು ಸೂರ್ಯನ ಬೆಳಕಿನಲ್ಲಿ, ಸೂರ್ಯನ ಕಿರಣ ಆ ತಾವರೆಯ ಮೊಗ್ಗಿನ ಮೇಲೆ ಬಿದ್ದ ತಕ್ಷಣ ಅದು ಅರಳುತ್ತೆ. ಸೂರ್ಯ ಏನೋ ಬಂದು ಒಂದೊಂದೇ ದಳವನ್ನ ಬಿಡಿಸಿ 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 ಅದನ್ನ ಅರಳಿಸೋ ಪ್ರಯತ್ನವನ್ನ ಸೂರ್ಯ ಮಾಡೋದಿಲ್ಲ. ಸೂರ್ಯ ಇದಾನೆ ಅಷ್ಟೇ, ಅವನ ಬೆಳಕಿನಲ್ಲಿ ತಾವರೆ ತನ್ನಷ್ಟಕ್ಕೆ ತಾನೇ ಅರಳುತ್ತೆ. ಹಾಗೆ ಈ ಬ್ರಹ್ಮನ್ ಅಥವಾ ಆತ್ಮನ ಒಂದು ಸಮೀಪದಲ್ಲಿ, ಆತ್ಮನ ಬೆಳಕಿನಲ್ಲಿ, ಆತ್ಮ ಜ್ಯೋತಿಯಲ್ಲಿ ಏನಾಗ್ತಾ ಇದೆ, ಅಲ್ಲಿರುವಂತ ಮನಸ್ಸು ಬುದ್ಧಿ ಅದಕ್ಕೆ ಜೀವ ಬರ್ತಾ ಇದೆ. ಮನಸ್ಸು ಮತ್ತೆ ಬುದ್ಧಿ ಅಥವಾ ದೇಹ ಯಾವುದಕ್ಕೂ ಕೂಡ ತನ್ನದೇ ಆದ ಒಂದು ಚೈತನ್ಯ ಇಲ್ಲ. ದೇ ಆರ್ ಡಿಪೆಂಡೆಂಟ್ ಎಂಟಿಟೀಸ್. ತನ್ನದೇ ಆದ ಒಂದು ಚೈತನ್ಯ ಇಲ್ಲ. ಈಗ ಲೈಟ್ ಬಲ್ಬ್ಗೆ ಎಲೆಕ್ಟ್ರಿಸಿಟಿ ಹೋದ್ರೆ ಅದು ಹತ್ಕೊಂಡು ಉರಿಯತ್ತೆ, ಫ್ಯಾನ್ಗೆ ಎಲೆಕ್ಟ್ರಿಸಿಟಿ ಹೋದ್ರೆ ಅದು ತಿರುಗತ್ತೆ. ಅದೇ ತರ ನಮ್ಮ ದೇಹ ಮನಸ್ಸು ಬುದ್ಧಿ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಆತ್ಮದ ಚೈತನ್ಯ ಬೇಕು. ಆ ಚೈತನ್ಯ ಇಲ್ಲದೆ ಹೋದ್ರೆ ಅದು ಜಡ. ಆತ್ಮದ ಚೈತನ್ಯ ಬಂದ ತಕ್ಷಣ ಅದು ಕೆಲಸ ಮಾಡೋದಕ್ಕೆ ಆರಂಭ ಮಾಡುತ್ತೆ. ಇಟ್ ಬಿಕಮ್ಸ್ ಅಲೈವ್. ಅದಕ್ಕೇನೆ ಈ ಎಕ್ಸಾಂಪಲ್ ಏನ್ ಕೊಡೋದು ವೇದಾಂತ ಅಂದ್ರೆ, ಇದನ್ನ ನಾವು ಸಾಮಾನ್ಯ ಪ್ರತಿಬಿಂಬ ಅಂತ, ಇದು ಈ ಎಕ್ಸಾಂಪಲ್ ನಲ್ಲಿ ನೋಡಿದ್ರೆ ಸೂರ್ಯ ಮತ್ತೆ ಮಡಿಕೆಯಲ್ಲಿ ಒಂದು ಪ್ರತಿಬಿಂಬ ಅದೆಲ್ಲ ಎಕ್ಸಾಂಪಲ್ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಪ್ರತಿಬಿಂಬ ಅಂತ ಹೇಳಿದ್ರೆ ಏನು, ಪ್ರತಿಬಿಂಬ ಅಂತ ಹೇಳಿದ್ರೆ ಆತ್ಮದ ಸಮೀಪದಲ್ಲಿ, ಆತ್ಮದ ಬೆಳಕಿನಲ್ಲಿ ತನ್ನಷ್ಟಕ್ಕೆ ತಾನೇ ಜೀವಂತವಾದಂತ ಬುದ್ಧಿ ಮನಸ್ಸು, ಅದಕ್ಕೆ ನಾವು ಪ್ರತಿಬಿಂಬ ಅಂತ ಹೇಳ್ತೀವಿ. ಚಿದಾಭಾಸ. ಯಾವಾಗ ಬುದ್ಧಿಯಲ್ಲಿ, ಬುದ್ಧಿಯ ಮೇಲೆ ಆತ್ಮನ ಕಿರಣ ಬೀಳುತ್ತೋ ಅದು ಜೀವಂತವಾಗತ್ತೆ. ಸೊ ಇದನ್ನ ಚಿದಾಭಾಸ ಅಂತಾನು ಕರಿತೀವಿ. ಐ ಆಮ್ ಅಂತ ಕೂಡ, ಅದು ನಮ್ಮಲ್ಲಿ ಐ ಆಮ್ ಅನ್ನೋ ಒಂದು ಭಾವನೆಯಿಂದ ವ್ಯಕ್ತವಾಗತ್ತೆ. ಅಂದ್ರೆ ನಿಜವಾಗ್ಲೂ ನಾವು ನೋಡೋದಾದ್ರೆ ಶ್ರೀ ಪ್ರಭುಜಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಇದು ಒಂದೊಂದು ಉಪಕರಣದಲ್ಲೂ ಒಂದೊಂದು ರೀತಿ ವ್ಯಕ್ತವಾಗತ್ತೆ ಅಂತ. ಈ ಚಿದಾಭಾಸ ದೇಹದಲ್ಲಿ ಒಂದು ಸೆನ್ಸೇಷನ್ ಆಗಿ ವ್ಯಕ್ತವಾಗುತ್ತೆ. ಸೆನ್ಸೇಷನ್ ಅಂದ್ರೆ ಅಲ್ಲೇನೋ ಒಂದು ಶಾಖ ಇದ್ದಂಗ ಅನ್ನಿಸ್ಬೋದು ನಮ್ಗೆ. ಹಾರ್ಟ್ ಚಕ್ರ, ಅನಾಹತ ಚಕ್ರ, ಸಂವೇದನೆ. ಅನಾಹತ ಚಕ್ರದ ಹತ್ರ ಏನೋ ಒಂದು ತುಂಬಾ ಬಿಸಿ ಆಗ್ತಾ ಇದೇನೋ ಅಥವಾ ತಂಪಾಗಿದೆ, ಅಥವಾ ಆಗ್ನೇಯ ಚಕ್ರದ ಹತ್ರ ಏನೋ ಶಾಖ ಅನ್ನಿಸ್ತಾ ಇದೆ. ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಥ್ರಾಬಿಂಗ್ ಸೆನ್ಸೇಷನ್. ಆತರ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ವ್ಯಕ್ತವಾಗಬಹುದು. ಎನರ್ಜಿ ಬಾಡಿ, ಪ್ರಾಣಮಯ ಕೋಶ, ಅದು ಅನ್ನಮಯ ಕೋಶ ಆಯ್ತು. ಈಗ ಪ್ರಾಣಮಯ ಕೋಶದಲ್ಲಿ ಒಂದು ವೈಬ್ರೇಷನ್ ತರ ವ್ಯಕ್ತವಾಗ್ಬೋದು. ಏನೋ ಸ್ಪಂದನ ಆಗ್ತಾ ಇದೆ ನಮ್ಗೆ. ಐ ಫೀಲ್ ಆಸ್ ದೋ ಮೈ ಅಗ್ನಿ ಚಕ್ರ, ದರ್ ಇಸ್ ಅ ಲಾಟ್ ಆಫ್ ವೈಬ್ರೇಷನ್ ಹಿಯರ್, ಆರ್ ಇನ್ ಮೈ ಹಾರ್ಟ್ ಚಕ್ರ ದರ್ ಇಸ್ ಅ ಲಾಟ್ ಆಫ್ ವೈಬ್ರೇಷನ್, ಇನ್ ಮೈ ಸಹಸ್ರಾರ ದರ್ ಇಸ್ ಅ ಲಾಟ್ ಆಫ್ ವೈಬ್ರೇಷನ್, ಆತರ ಒಂದು ನಮ್ಗೆ ಅನುಭವ ಆಗ್ಬೋದು. ಮನಸ್ಸಿನಲ್ಲಿ ಇದು ಫೀಲಿಂಗ್, ಭಾವನೆಯಾಗಿ ವ್ಯಕ್ತವಾಗುತ್ತೆ. ಅಂದ್ರೆ ನಾನು ಇದ್ದೀನಿ, ಐ ನೋ ದಟ್ ಐ ಎಕ್ಸಿಸ್ಟ್ ಅಂಡ್ ಐ ನೋ ದಟ್ ಐ ಎಕ್ಸಿಸ್ಟ್. ಯಾರಾದ್ರೂ ಕೇಳಿದ್ರೆ ಇದಕ್ಕೆ ಬಹಳ ಸಾಮಾನ್ಯವಾಗಿ ಕೊಡುವಂತ ಉದಾಹರಣೆ ಅಂದ್ರೆ, ಕತ್ತಲೆಯ ಒಂದು ಕೋಣೆಯಲ್ಲಿ ನಾವು ಯಾರ್ದೋ ಸ್ನೇಹಿತರ ಮನೆಯಲ್ಲಿ ಮೊದಲನೇ ಬಾರಿಗೆ ಹೋಗ್ತಾ ಇದೀವಿ, ಅವ್ರ ಮನೆಯ ಒಂದು ಕೋಣೆ, ಒಂದು ಕೋಣೆ ಒಳಗಡೆ ಹೋಗಿದೀವಿ, ದೀಪ ಹೊರಟೋಯ್ತು. ಆ ಕೋಣೆಯಲ್ಲಿ ಏನೇನಿದೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ, ವಿ ಆರ್ ನಾಟ್ ಎಟ್ ಫ್ಯಾಮಿಲಿಯರ್. ಹಿಂಗೆ ಒಳಗೆ ಪ್ರವೇಶ ಮಾಡಿದ್ವಿ, ಒಂದ್ ಸ್ವಲ್ಪ ಎರಡು ಹೆಜ್ಜೆ ಒಳಗೆ ಇಟ್ಟ ಮೇಲೆ ದೀಪ ಹೊರಟೋಯ್ತು, ಕರೆಂಟ್ ಹೊರಟೋಯ್ತು. ಏನೋ ಅವ್ರ ಮನೇಲಿ UPS ಇಲ್ಲ ಅಂತ ಅನ್ಕೊಳ್ಳೋಣ, ಜನರೇಟರ್ ಇಲ್ಲ ಅನ್ಕೊಳ್ಳೋಣ. ಈಗಿನ ಕಾಲದಲ್ಲಿ ಅದೆಲ್ಲ ಬೇರೆ ಯೋಚನೆಗಳು ಬಂದ್ಬಿಡುತ್ತೆ, ಯಾಕೆ UPS ಇಂದ ಹತ್ಕೊಳ್ಳಿಲ್ಲ, ಏನು ಇಲ್ಲ ಅಂತ ಅನ್ಕೊಳ್ಳೋಣ. ಸೊ ಅಂತ ಮನೆಯಲ್ಲಿ ಒಳಗೆ ಹೋಗಿದ್ದೀವಿ,
ಆಗ ಸ್ನೇಹಿತ ಬಂದು ಕೇಳ್ತಾನೆ, ಏ ನೀನು ಇಲ್ಲಿದ್ದ ಎಲ್ಲಿದ್ಯಾ? ನಾನು ಇಲ್ಲಿದ್ದೀನಿ ಅಂತ ಹೇಳ್ತೀನಿ. ಆಗ ಸ್ನೇಹಿತ ಕೇಳ್ತಾನೆ, ಹುಷಾರು, ಅಲ್ಲಿ ಹತ್ರನೇ ಅಲ್ಲಿ ಒಂದ್ ಸೋಫಾ ಇದೆ, ಎಡವ್ ಬಿಟ್ರೆ ಕಷ್ಟ ಕಾಣಿಸ್ತಾ ಇದೆಯಾ ಸೋಫಾ? ಇಲ್ಲಪ್ಪ ಕತ್ಲೆ. ಎಲ್ಲಿದ್ಯಾ ನೀನು? ಅದ್ರ ಹತ್ರ ಇಲ್ಲ ಅಂತ ಕಾಣಿಸುತ್ತೆ. ನೀ ಎಲ್ಲೋ ಮಂಚದ ಹತ್ರ ಇದೆಯಾ? ಗೊತ್ತಾಗ್ತಾ ಇಲ್ಲ. ಏನ್ ಕಾಣಿಸ್ತಾ ಇದೆ ನಿಂಗೆ? ನಂಗೆ ಏನು ಕಾಣಿಸ್ತಾ ಇಲ್ಲ, ತುಂಬಾ ಕತ್ಲೆ. ನೀನಿದ್ಯಾ ಹೋಗ್ಲಿ ಅಲ್ಲಿ? ಖಂಡಿತ ಇದ್ದೀನಿ. ಸೊ ನಾನಿದ್ದೀನಿ ಅನ್ನೋ ಒಂದು ಖಚಿತವಾದ ನೇರವಾದ ಅನುಭವ, ಡೈರೆಕ್ಟ್ ನಾಲೆಡ್ಜ್, ನೇರವಾದ ಜ್ಞಾನ, ಅಪರೋಕ್ಷ ಅನುಭೂತಿ ಅಂತ ಶಂಕರಾಚಾರ್ಯರು ಕರೀತಾರೆ, ಡೈರೆಕ್ಟ್ ಇಂಟ್ಯೂಟಿವ್ ನಾಲೆಡ್ಜ್. ಸೊ ಇದು ಸದಾ ನಮ್ಮ ಹಿನ್ನೆಲೆಯಲ್ಲಿ ಇದೆ, ನಮ್ಮ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಹಿನ್ನೆಲೆಯಲ್ಲಿ ಇದೆ ಇದು. ಇದು ಇಟ್ ಇಸ್ ಅ ಫೀಲಿಂಗ್, ಐ ಎಕ್ಸಿಸ್ಟ್ ಅಂಡ್ ಐ ನೋ ದಟ್ ಐ ಎಕ್ಸಿಸ್ಟ್. ಮತ್ತೆ ಬುದ್ಧಿಯ ಮಟ್ಟದಲ್ಲಿ ಐ ಆಮ್ ಇಸ್ ಎಕ್ಸ್ಪೀರಿಯನ್ಸ್ಡ್ ಆಸ್ ಅ ಕಾನ್ಸೆಪ್ಟ್, ಅದ್ ನನಗೆ ಅರ್ಥ ಆಗುತ್ತೆ. ಏನ್ ಕಾನ್ಸೆಪ್ಟ್ ಅರ್ಥ ಆಯ್ತು? ನಾನು ಗಾಢ ನಿದ್ರೆಯಲ್ಲಿ ಇದ್ದಾಗ ದೇಹ ಮನಸ್ಸು ಬುದ್ಧಿ ಯಾವುದು ಇರಲಿಲ್ಲ, ನನಗೆ ಎಚ್ಚರ ಆದ ತಕ್ಷಣ ನಾನಿದ್ದೀನಿ ಅನ್ನೋ ಒಂದು ಅರಿವು ಮಾತ್ರ ಬಂತು, ಐ ಆಮ್. ಆಮೇಲೆ ಅದೇ ಒಂದು ಆಲ್ಮೋಸ್ಟ್ ಸೈಮಲ್ಟೇನಿಯಸ್ಲಿ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ, ನಾನು ವಾಣಿ, ನಾನು ಆರ್ಕಿಟೆಕ್ಟ್ ಎಲ್ಲ ಬಂದ್ಬಿಡ್ತು, ರೋಲ್ಸ್ ಎಲ್ಲ ಬಂದು ಸೇರ್ಕೊಂಡು ಎಲ್ಲ ವಾಸನೆಗಳು ಆಕ್ಟಿವ್ ಆಗ್ಬಿಟ್ಟು ದೇಹ ಮನಸ್ಸು ಬುದ್ಧಿಯ ಜೊತೆಯಲ್ಲಿ ಗುರುತಿಸ್ಕೊಂಡ್ಬಿಟ್ರು. ಅದನ್ನೆಲ್ಲ ಬುದ್ಧಿ ಅರ್ಥ ಮಾಡ್ಕೊಳತ್ತೆ, ಆಸ್ ಅ ಕಾನ್ಸೆಪ್ಟ್ ಇಟ್ ಅಂಡರ್ಸ್ಟ್ಯಾಂಡ್ಸ್. ಸೊ ಐ ಆಮ್ ಈಸ್ ಅಂಡರ್ಸ್ಟುಡ್ ಆಸ್ ಅ ಕಾನ್ಸೆಪ್ಟ್ ಬೈ ದ ಇಂಟೆಲೆಕ್ಟ್. ಜೊತೆಗೆ ಐ ಆಮ್ ಅನ್ನ ನಾವು ಯಾವ್ಯಾವ ತರ ಉಪಯೋಗಿಸ್ತೀವಿ ಅಂತ ನೋಡಿದ್ರೆ, ಇದೊಂದು ಚಿತ್ರ. ಇಲ್ಲಿ ನಾವೇ ಇದೆಲ್ಲ ಮಾಡ್ತಾ ಇದ್ದೀವಿ ಅನ್ಕೊಳ್ಳೋಣ. ಐ ಆಮ್ ರೈಡಿಂಗ್ ಅ ಬೈಕ್, ಐ ಆಮ್ ರನ್ನಿಂಗ್, ಐ ಆಮ್ ಡೂಯಿಂಗ್ ಯೋಗ, ಐ ಆಮ್ ಯೂಸಿಂಗ್ ಡಂಬೆಲ್ಸ್ ಫಾರ್ ಮೈ ಎಕ್ಸಸೈಸ್. ಮತ್ತೆ ಇಂಡೋರ್ ಆಕ್ಟಿವಿಟೀಸ್ ಅನ್ನ ನೋಡ್ಕೊಂಡ್ರೆ ಎಷ್ಟೊಂದು ಆಕ್ಟಿವಿಟೀಸ್ ಇದೆ. ಐ ಆಮ್ ವಾಚಿಂಗ್ ಟಿವಿ, ಐ ಆಮ್ ಪ್ಲೇಯಿಂಗ್ ದ ಗಿಟಾರ್, ಐ ಆಮ್ ರೀಡಿಂಗ್, ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಐ ಆಮ್ ಪ್ಲೇಯಿಂಗ್ ವಿತ್ ಮೈ ಪೆಟ್, ಐ ಆಮ್ ಮೆಡಿಟೇಟಿಂಗ್, ಐ ಆಮ್ ಡ್ರಿಂಕಿಂಗ್ ಕಾಫಿ. ಈ ಎಲ್ಲ ಆಕ್ಟಿವಿಟೀಸ್, ಎಲ್ಲ ಸೆಂಟೆನ್ಸಸ್ ಅನ್ನು ಒಂದು ಕಾಮನ್ ಫ್ರೇಸ್ ಬರ್ತಾ ಇದೆ, ಐ ಆಮ್, ಐ ಆಮ್. ಅಂದ್ರೆ ಎಲ್ಲ ನಾನು ಏನ್ ಮಾಡ್ತೀನೋ ಅದರ ಹಿನ್ನೆಲೆ ಐ ಆಮ್. ಐ ಆಮ್ ಅಂದ್ರೆ, ಐ ಅಂದ್ರೆ ಕಾನ್ಶಿಯಸ್ನೆಸ್, ಆಮ್ ಅಂದ್ರೆ ಎಕ್ಸಿಸ್ಟೆನ್ಸ್, ಸತ್ ಚಿತ್. ಐ ಅಂದ್ರೆ ಚಿತ್, ಆಮ್ ಅಂದ್ರೆ ಸತ್. ಎಲ್ಲ ಕಡೆನೂ ಬರ್ತಾ ಇದೆ. ಎಕ್ಸಿಸ್ಟೆನ್ಸ್ ಅಂದ್ರೆ ನಾನಿದ್ದೀನಿ, ಕಾನ್ಶಿಯಸ್ನೆಸ್ ಅಂದ್ರೆ ನಾನಿದ್ದೀನಿ ಅನ್ನೋ ಅರಿವು ನನಗಿದೆ. ಸೊ ಇಡೀ ನಮ್ಮ ಜೀವನ ನಾವು ಏನೇ ಮಾಡಿದ್ರು ಕೂಡ ಐ ಆಮ್ ಅನ್ನೋದು ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಅಟ್ಯಾಚ್ ಆಗುತ್ತೆ. ಅದಿರೋದ್ರಿಂದಾನೆ, ನಾನಿರೋದ್ರಿಂದಾನೆ ಪ್ರತಿಯೊಂದು ಮಾಡೋದಕ್ಕಾಗೋದು. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನಾವು ಮುಂದಕ್ಕೆ ತಗೊಂಡು ಹೋದ್ರೆ, ಇಲ್ಲಿ ಒಂದು ಪಿಕ್ಚರಲ್ಲಿ ಎಷ್ಟೊಂದು ರೀತಿ ಪ್ರಾಣಿಗಳನ್ನ ನೋಡ್ತೀವಿ, ಆನೆ, ಜಿಂಕೆ, ಜಿರಾಫೆ, ರೈನು, ಎಲ್ಲ ತರ ಪ್ರಾಣಿಗಳಿದೆ. ಕೆಳಗಡೆ ಪಿಕ್ಚರ್ ಅಲ್ಲಿ ನೋಡಿದ್ರೆ ಬೇರೆ ಬೇರೆ ತರ ಪಕ್ಷಿಗಳಿವೆ. ಇನ್ನೂ ಒಂದ್ ಕೆಳಗಡೆ ಬಂದ್ರೆ ಎಷ್ಟೊಂದು ಮನುಷ್ಯರಿದ್ದಾರೆ. ಎಲ್ಲರೂ ಕೂಡ ಐ ಆಮ್, ಐ ಆಮ್ ಅನ್ನೋ ಒಂದು ಎಲ್ಲರಿಗೂ ಅದೇ ಹಿನ್ನೆಲೆ. ಒಂದ್ ಆನೆಗೂ ಗೊತ್ತು, ನಾನಿದ್ದೀನಿ, ನಾನಿದ್ದೀನಿ ಅಂತ ನನಗ ಅರಿವಿದೆ. ಒಂದ್ ಪಕ್ಷಿಗೂ ಗೊತ್ತು, ಒಬ್ರೊಬ್ರು ಮನುಷ್ಯರಿಗೂ ಗೊತ್ತು. ಸೊ ಎಲ್ಲರಿಗೂ ಇದು ಒಂದೇ ಒಂದು ಹಿನ್ನೆಲೆ, ಐ ಆಮ್, ಸತ್ ಚಿತ್. ಸೊ ಇಟ್ ಇಸ್ ಅ ಯೂನಿವರ್ಸಲ್ ಫ್ಯಾಕ್ಟರ್. ಇದು ಬರೀ ವ್ಯಕ್ತಿಗೆ ಇಲ್ಲ, ಸಮಷ್ಟಿಗೆ ಇದೆ. ಇದು ಎಷ್ಟಿಗೆ ಮಾತ್ರ ಅಲ್ಲ, ಸಮಷ್ಟಿ ಎಲ್ಲರನ್ನೂ ಸೇರಿಸುವಂತಹ ಒಂದು ಫ್ಯಾಕ್ಟರ್ ಐ ಆಮ್. ಅದಕ್ಕೆ ಅದಕ್ಕೆ ಈಶ್ವರ ಅಂತ ಕೂಡ ಹೇಳ್ತಾರೆ. ಸೊ ಈ ಐ ಆಮ್ ಅನ್ನೋದು ನಾವು ಹೇಳಿದ್ವಿ, ನಿದ್ದೆ ಮಾಡುವಾಗ ನಾನು ಅನಂತವಾಗಿದ್ದೆ, ಆನಂದವಾಗಿದ್ದೆ, ನನಗೆ ಯಾವ ಎಲ್ಲೇನೂ ಇರಲಿಲ್ಲ. ಆ ಒಂದು ಗಾಢ ನಿದ್ರೆಯ ಸ್ಥಿತಿಯಲ್ಲಿ, ಕನಸಿಲ್ಲದ ನಿದ್ರೆಯ ಸ್ಥಿತಿಯಲ್ಲಿ
ದೇಹ ಇರಲಿಲ್ಲ, ಮನಸ್ಸಿರಲಿಲ್ಲ, ಬುದ್ಧಿ ಇರಲಿಲ್ಲ, ನನ್ನ ಹೆಸರು, ನನ್ನ ಪ್ರೊಫೆಷನ್ನು, ನನ್ನ ಫ್ಯಾಮಿಲಿ, ನನ್ನ ಮನೆ, ಏನೂ ಇರಲಿಲ್ಲ, ಪ್ರಪಂಚನೇ ಇರಲಿಲ್ಲ. ನಥಿಂಗ್ ದಟ್ ಐ ನೋ ಆಸ್ ಮೈ ವೇಕಿಂಗ್ ಸೆಲ್ಫ್ ವಾಸ್ ದೇರ್. ಅನಂತತೆ, ಓನ್ಲಿ ಐ ವಾಸ್ ದೇರ್, ದೇರ್ ವಾಸ್ ನೋ ಅದರ್. ಸಚ್ಚಿತ್ತ ಆನಂದವಾಗಿದ್ದೆ ನಾನು. ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಬದಲಾವಣೆ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿದ್ದೆ. ಆಮೇಲೆ ಐ ಆಮ್ ಅನ್ನೋದು ಹುಟ್ಕೊಂತು, ಪ್ರತಿಬಿಂಬವಾಯಿತು ದೇಹ ಮನ ಬುದ್ಧಿಯಲ್ಲಿ, ಪ್ರತಿಬಿಂಬವಾಯಿತು, ಅದರ ಕಿರಣ ಬಿದ್ದು, ಆತ್ಮದ ಕಿರಣ ಬಿದ್ದು ಎಚ್ಚರ ಆಯಿತು ನನಗೆ, ನಾನಿದ್ದೀನಿ ಅಂತ ಎಚ್ಚರ ಆದ ತಕ್ಷಣ ನಾನು ದೇಹ ಮನಸ್ಸು ಬುದ್ಧಿ ಪ್ರಪಂಚ ಎಲ್ಲ ಬಂತು. ಅದಾಗಲೇ ನೋಡಿದ್ವಿ, ಐ ಆಮ್ ಇಂದ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಎಲ್ಲವೂ ಪ್ರೊಜೆಕ್ಟ್ ಆಗೋದಕ್ಕೆ ಕ್ಷೇಪ ಅಂತ ಕರಿತೀವಿ. ಮಾಯೆಗೆ ಎರಡು ಶಕ್ತಿಗಳಿವೆ, ಒಂದು ಆವರಣ, ಒಂದು ವಿಕ್ಷೇಪ. ಈ ಜೀವ ಹಾಗೂ ಜಗತ್ತು ಅದು ಸದಾ ಬದಲಾಗ್ತಾ ಇರುತ್ತೆ. ದೇಹ ಮನಸ್ಸು ಬುದ್ಧಿ ಬದಲಾಗೋದು ನೋಡಿದ್ವಿ, ಪ್ರಪಂಚ ಬದಲಾಗ್ತಾನೆ ಇರುತ್ತೆ. ಇವತ್ತಿದ್ದಂಗೆ ನಾಳೆ ಇಲ್ಲ, ನಾಳೆ ಇದ್ದಂಗೆ ನಾಡಿದ್ದಿಲ್ಲ, ಕಂಟಿನ್ಯೂಸ್ಲಿ ಇಟ್ ಇಸ್ ಚೇಂಜಿಂಗ್. ಮತ್ತೆ ಯಾವಾಗ ವಿಕ್ಷೇಪ ಬಂತೋ, ನಾನು ದೇಹ ಮನಸ್ಸು ಬುದ್ಧಿ ಈ ಪ್ರಪಂಚ ನನ್ನ ನೆಲೆ ಇದೆಲ್ಲವೂ ಕೂಡ ಸತ್ಯ ಅಂತ ನಾನು ಯಾವಾಗ ನಂಬ್ಕೋತೀನೋ, ನನ್ನ ನಿಜ ಸ್ವರೂಪವನ್ನ ಮರ್ತು ಬಿಡ್ತೀನಿ. ಇದಕ್ಕೆ ಆವರಣ ಅಂತ ಕರಿತೀವಿ. ಮರ್ತು ಬಿಡ್ತೀವಿ, ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಸಚ್ಚಿದಾನಂದ, ನಾನು ಆತ್ಮ, ನನಗೆ ಹುಟ್ಟಿಲ್ಲ, ಸಾವಿಲ್ಲ, ಬದಲಾವಣೆ ಇಲ್ಲ, ಅದೆಲ್ಲ ಮರ್ತು ಬಿಟ್ವಿ. ಪೂರ್ತಿ ದೇಹ ಮನಸ್ಸು ಬುದ್ಧಿ ಜೊತೆ ಗುರುತಿಸ್ಕೊಂಡ್ಬಿಟ್ವಿ. ಪ್ರಭುಜಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಈ ಸಚ್ಚಿತ್ ಐ ಆಮ್ ಅನ್ನೋದು ಇಟ್ ಈಸ್ ಲೈಕ್ ಅ ಗೇಟ್ ವೇ, ಇಟ್ ಈಸ್ ಅ ಪಾಯಿಂಟರ್. ಎಲ್ಲಿಗೆ ಗೇಟ್ ವೇ? ಅದು ಮತ್ತೆ ನನ್ನ ನಿಜ ಸ್ವರೂಪದಲ್ಲಿ ನೆಲೆಸೋದಕ್ಕೆ ಇಟ್ ಈಸ್ ಅ ಗೇಟ್ ವೇ. ಇಟ್ ಇಸ್ ಪಾಯಿಂಟಿಂಗ್ ಟು ಮೈ ಟ್ರೂ ನೇಚರ್ ಆಲ್ ದ ಟೈಮ್. ಐ ಆಮ್ ಅನ್ನು ಕೂಡ ದಾಟಿ ಐ ಅಲ್ಲಿ ಹೋಗಿ ನಿಲ್ಲೋದು. ನಾನು ಚೈತನ್ಯ, ನಾನು ಬ್ರಹ್ಮನ್ ಅನ್ನೋ ಒಂದು ನೆಲೆಯಲ್ಲಿ ಹೋಗಿ ನಿಲ್ಲೋದು. ಅದಕ್ಕೆ ಅದೊಂದು ಗೇಟ್ ವೇ, ಎಂಟ್ರಿ ಗೇಟ್. ಅದು ಎಲ್ಲಿಗೆ? ನಮ್ಮ ನಿಜ ಸ್ವರೂಪಕ್ಕೆ ಅದು ಎಂಟ್ರಿ ಗೇಟ್. ಆದರೆ ಅದನ್ನು ಮರ್ತು ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ, ಎಕ್ಸಿಟ್ ಗೇಟ್ ಆಗಿ ಉಪಯೋಗಿಸ್ಕೊಂಡು ಬಿಟ್ಟಿದೀವಿ ಅದನ್ನ. ಸದಾ ಕಾಲ ದೇಹ ಭಾವ ಇಟ್ಕೊಂಡ್ಬಿಟ್ಟು ಎಕ್ಸಿಟ್ ಗೇಟ್ ಆಚೆ ಬಂದ್ಬಿಟ್ಟಿದೀವಿ. ಯಾಮಿಂದ ಆಚೆ ಬಂದ್ಬಿಟ್ಟು ಭದ್ರವಾಗಿ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಅನ್ನೋದನ್ನ ಹಿಡ್ಕೊಂಡ್ಬಿಟ್ಟಿದೀವಿ. ಆದ್ರೆ ಅದೇ ಐ ಆಮ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕಾಲ ನೆಲೆಸಿದ್ರೆ ನಿಧಾನವಾಗಿ ನಮ್ಗೆ ಅರ್ಥ ಆಗತ್ತೆ. ಅಲ್ಲಿ ಹೋಗಿ ನೆಲೆಸೋದಕ್ಕೆ ಏನ್ ಹೇಳ್ತೀವಿ? ಸಾಕ್ಷಿ ಭಾವ ಅಂತ ಹೇಳ್ತೀವಿ. ನಾನು ದೇಹಕ್ಕೆ ಆಗುವಂತ ಯಾವ ಸಂವೇದನೆಯೂ ಅಲ್ಲ, ಮನಸ್ಸಿಗೆ ಮನಸ್ಸಿನಲ್ಲಿ ಬರ್ತಾ ಇರುವಂತ ಯಾವ ಯೋಚನೆನೂ ಅಲ್ಲ, ಯಾವ ಭಾವನೆನೂ ನಾನಲ್ಲ, ಈ ಎಲ್ಲದರ ಸಾಕ್ಷಿ ನಾನು ಅಂತ ಹೋಗಿ ಒಂದು ಸಾಕ್ಷಿ ಭಾವ, ಸಾಕ್ಷಿಯ ಸ್ಥಿತಿಯಲ್ಲಿ ಇದ್ರೆ ಅದಕ್ಕೆ ಐ ಆಮ್ ನಲ್ಲಿ ನೆಲೆಸೋದು, ಸಚ್ಚಿತ್ ನಲ್ಲಿ ನೆಲೆಸೋದು, ಸಾಕ್ಷಿಯಾಗಿ ಇರೋದು ಅಂತ ಹೇಳ್ತೀವಿ. ಅಲ್ಲಿಂದ ಅಲ್ಲಿ ಒಂದ್ ಸ್ವಲ್ಪ ನಮ್ಗೆ ಸ್ಟೆಬಿಲಿಟಿ ದೃಢತೆ ಬಂದ್ರೆ, ಅಲ್ಲಿರೋದು ರೂಢಿ ಮಾಡ್ಕೊಂಡ್ಬಿಟ್ರೆ, ಅಭ್ಯಾಸ ಮಾಡ್ಕೊಂಡ್ರೆ, ಅಲ್ಲೇ ಇರೋದು ನಮ್ಮ ಒಂದು ದಿನನಿತ್ಯದ ಫ್ರೀಕ್ವೆನ್ಸಿ ಅದೇ ಆಗಿದ್ರೆ, ಆಮೇಲೆ ಏನಾಗತ್ತೆ? ವಿ ಕ್ಯಾನ್ ಟ್ರಾನ್ಸೆಂಡ್ ಟು, ವಿ ಕ್ಯಾನ್ ಗೋ ಬಿಯಾಂಡ್ ಆವರಣ ಅಂಡ್ ಗೋ ಅಂಡ್ ಬಿ ಸೆಲ್ಫ್ ಅಬೈಡಿಂಗ್. ಬ್ರಹ್ಮನ್ ನಾನು ಅನ್ನೋ ಒಂದು, ಬ್ರಹ್ಮನ್ ಅನ್ನೋ ಒಂದು ನೆಲೆಯಲ್ಲಿ ಹೋಗಿ ಕೂಡ ನಾವಲ್ಲಿ ಆತ್ಮನಿಷ್ಠರಾಗಿ ಇರ್ಬೋದು. ಸೊ ಇದು ನಮ್ಗೆ ಸದ್ಗುರುಗಳು ಹೇಳ್ಕೊಟ್ಟಿರುವಂತ ತತ್ವ, ಶಾಸ್ತ್ರಗಳು ಹೇಳುವಂತ ತತ್ವ, ವೇದಾಂತ ತಿಳಿಸ್ಕೊಡುವಂತ ತತ್ವ. ಇದಕ್ಕೆ ಅಮೃತ ಬಿಂದು ಉಪನಿಷತ್ ಮೊದಲನೇ ಶ್ಲೋಕ ಇದು. ಇದು ಭಗವದ್ಗೀತೆಯಲ್ಲೂ ಕೂಡ ಇದೇ ಶ್ಲೋಕ ಬರುತ್ತೆ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ ಬಂಧಾಯ ವಿಷಯಾಸಕ್ತಂ ಮುಕ್ತಂ ನಿರ್ವಿಷಯಂ ಸ್ಮೃತಂ. ಅಂದ್ರೆ
ಮನ ಏವ ಮನುಷ್ಯಾಣ, ಮನುಷ್ಯನಿಗೆ ಮನಸ್ಸು ಅನ್ನೋದು ಒಂದೇ ಕಾರಣವಾಗುತ್ತೆ. ಯಾವುದಕ್ಕೆ? ಬಂಧನಕ್ಕೆ ಮತ್ತು ಮುಕ್ತಿಗೆ, ಎರಡಕ್ಕೂ ಇದೇ ಮನಸ್ಸು ಕಾರಣವಾಗುತ್ತೆ. ಯಾವಾಗ ನಮ್ಮನ್ನ ಬಂಧಿಸ್ದಾಗೆ ನಮ್ಗೆ ತೋರುತ್ತೆ ಅಂದ್ರೆ ಅದು ವಿಷಯಾಸಕ್ತಿಯಲ್ಲಿ. ಇಲ್ಲಿ ವಿಷಯಾಸಕ್ತಿ ಅಂದ್ರೆ ನಾವು ಅನ್ಕೋಬೇಕು, ನಾ ದೇಹ ಭಾವ ಅನ್ನೋದು ಮೊದಲನೇ ವಿಷಯಾಸಕ್ತಿ. ನಾನು ಈ ದೇಹ, ಈ ಮನಸ್ಸು, ಈ ಬುದ್ಧಿ ಅನ್ನೋ ಒಂದು ಆಸಕ್ತಿ ಬಂದ ತಕ್ಷಣ ಪ್ರಪಂಚದಲ್ಲಿರುವಂತಹ ಎಲ್ಲ ವಿಷಯ, ಎಲ್ಲ ಆಬ್ಜೆಕ್ಟ್ಸ್, ಅದರಲ್ಲಿ ಮತ್ತೆ ಆಸಕ್ತಿ ಬಂದ್ಬಿಡುತ್ತೆ. ನಮ್ಗೆ ಈ ಕಾರನ್ನ ಕೊಂಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ, ಈ ಮನೆಯನ್ನ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಕಟ್ಟಬಾರ್ದು ಅಥವಾ ಕೊಂಡ್ಕೋಬಾರ್ದು ಅಂತ ಅಲ್ಲ, ಇದರಿಂದಾನೇ ನನಗೆ ಆನಂದ ಬರೋದು, ನಾನು ಆನಂದ ಸ್ವರೂಪಿ, ನಾನೇ ಆನಂದ ಅನ್ನೋದನ್ನ ಮರ್ತು ಬಿಟ್ಟು ಹೊರಗಡೆಯಿಂದ ಆನಂದವನ್ನ ಹುಡುಕಾಟ ಶುರು ಮಾಡೋದು. ಇದ್ರಲ್ಲಿ ಸಿಗತ್ತೆ, ಅದ್ರಲ್ಲಿ ಸಿಗತ್ತೆ, ಮತ್ತೊಂದ್ರಲ್ಲಿ ಸಿಗತ್ತೆ ಅಂತ ಹುಡುಕ್ತಾ ಇರೋದು, ಅದು ವಿಷಯಾಸಕ್ತಿ. ಮುಕ್ತಂ ನಿರ್ವಿಷಯಂ ಸ್ಮೃತಂ, ಯಾವಾಗ ನಾನೇ ಆನಂದ ಸ್ವರೂಪಿ ಅಂತ ನಮಗೆ ಅರ್ಥ ಆಗುತ್ತೋ ಆಗ, ಇದೇ ಮನಸ್ಸು ಯಾವಾಗ ಅರ್ಥ ಮಾಡಿಕೊಡುತ್ತೋ ಆಗ ನಮಗೆ ಮುಕ್ತಿ. ಹೊರಗೆ ನಾವು ಹುಡುಕೋದನ್ನ ನಿಲ್ಲಿಸ್ಬಿಡ್ತೀವಿ, ಆಸೆಗಳನ್ನ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಉತ್ಪತ್ತಿ ಮಾಡೋದು ನಿಲ್ಲಿಸ್ಬಿಡ್ತೀವಿ, ಆಸೆಯನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಕರ್ಮವನ್ನ, ಕರ್ಮ ಋಣವನ್ನ ತೀರಿಸೋದಕ್ಕೋಸ್ಕರ ಮತ್ತೆ ಮತ್ತೆ ಹುಟ್ಟೋದು, ಇನ್ನೊಂದು ದೇಹ, ಮತ್ತೊಂದು ದೇಹವನ್ನ ತೆಗೆದುಕೊಂಡು ಬರ್ತಾ ಇರೋದನ್ನ ಆ ಸೈಕಲ್ ಕಟ್ ಆಗ್ಬಿಡುತ್ತೆ. ವಿ ಆರ್ ಫಾರ್ ಎವರ್ ಅಬೈಡಿಂಗ್ ಇನ್ ದ ಸೆಲ್ಫ್, ನಾವು ಆತ್ಮನಿಷ್ಠರಾಗಿ ಇರ್ತೀವಿ. ಸೊ ಎಲ್ಲದಕ್ಕೂ ಕೂಡ ದ ಕೀ ಇಸ್ ಇನ್ ದ ಮೈಂಡ್ ಅಂತ ಅಮೃತ ಬಿಂದು ಉಪನಿಷತ್ತು ನಮ್ಗೆ ತಿಳಿಸ್ಕೊಡ್ತಾ ಇದೆ. ಈಗ ಇನ್ನೊಂದು ಕತೆ, ಇದು ಕೂಡ ನಮ್ಗೆ ಚೆನ್ನಾಗಿ ಗೊತ್ತಿರುವಂತ ಕತೆ, ಆದ್ರೆ ಇದರ ಹಿನ್ನೆಲೆಯ ಒಂದು ಸಿಂಬಾಲಿಸಂ ಬಹಳ ಸುಂದರವಾಗಿದೆ. ರಾಮಾಯಣದಲ್ಲಿ ಬರುವಂತ ಕತೆ ಇದು, ಮತ್ತೆ ಬೇರೆ ಪುರಾಣಗಳಲ್ಲೂ, ಕೆಲವು ಪುರಾಣಗಳಲ್ಲಿ ಬರುತ್ತೆ. ಬ್ರಹ್ಮ ಜಗತ್ತನ್ನ ಸೃಷ್ಟಿ ಮಾಡಿದ್ಮೇಲೆ, ಬ್ರಹ್ಮ ಪುರಾಣದಲ್ಲೂ ಬರುತ್ತೆ ಅಂತ ಹೇಳ್ತಾರೆ ಈ ಕತೆ. ಸೃಷ್ಟಿ ಮಾಡಿದ್ಮೇಲೆ ಬ್ರಹ್ಮನ ಮನಸ್ಸಿಂದ ಮೊದಲನೇ ಮನುಷ್ಯರು ಸೃಷ್ಟಿ ಆಗ್ತಾರೆ, ಮಾನಸ ಪುತ್ರರು ಅಂತ ಕರಿತೀವಿ ಅದಕ್ಕೆ. ಸೊ ಆ ಮಾನಸ ಪುತ್ರರಲ್ಲಿ ಅಹಲ್ಯ ಅನ್ನೋಳು ಕೂಡ ಒಬ್ಳು, ಬಹಳ ಸುಂದರವಾದ ಕನ್ಯೆಯವಳು. ಅಹಲ್ಯ, ಅಹಲ್ಯ ಅಂತ ಹೇಳಿದ್ರೆ ತಪ್ಪು ಅಥವಾ ಕುರೂಪ ಒಂದು ಲಕ್ಷಣಗಳು ಅಂತ ಹೇಳ್ಬೋದು, ಅಗ್ಲಿನೆಸ್ ಆರ್ ಸಮ್ ಕೈಂಡ್ ಆಫ್ ಫ್ಲಾ. ಅಹಲ್ಯ ಅಂದ್ರೆ ಫ್ಲಾಲೆಸ್, ಯಾವ ರೀತಿಯ ಒಂದು ಹುಡುಕಿದ್ರು ಒಂದು ತಪ್ಪು ಸಿಗತ್ತೆ. ಅಷ್ಟು ಸುಂದರವಾಗಿದ್ಲು ಅವಳು, ಅತೀ ಸುಂದರ, ಲೋಕದಲ್ಲೇ ಅವಳಷ್ಟು ಸುಂದರವಾದಂತ ಹೆಣ್ಣಿಲ್ಲ. ಆ ರೀತಿ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅವಳನ್ನು. ಸೊ ಅಷ್ಟು ಸುಂದರವಾಗಿದ್ರೆ ನ್ಯಾಚುರಲಿ ದೇವತೆಗಳು, ನಾನ್ ಮದುವೆ ಮಾಡ್ಕೋತೀನಿ, ಇನ್ಯಾರೋ ನಾನ್ ಮದುವೆ ಮಾಡ್ಕೋತೀನಿ, ನನಗ್ ಬೇಕು ಎಲ್ಲ ಇರುತ್ತೆ. ಅದಕ್ಕೆ ಬ್ರಹ್ಮ ಏನ್ ಮಾಡ್ತಾನೆ, ಗೌತಮ ಋಷಿಗಳು ಅವರಿಗೆ ಈ ಕನ್ಯೆಯನ್ನು ನೋಡು, ನಿನ್ನ ಆಶ್ರಮದಲ್ಲಿ ಜೋಪಾನವಾಗಿ ಬೆಳೆಸೋ ಅವಳನ್ನ, ಅವಳಿಗೆ ಯಾವ ರೀತಿ ಯಾವುದು ಕಡಿಮೆ ಆಗ್ಬಾರ್ದು, ಅವಳಿಗೆ ಯಾವ ರೀತಿ ಅಪಾಯ ಕಷ್ಟ ಏನು ಅವಳನ್ನ ಮುಟ್ಟಬಾರ್ದು, ಆ ರೀತಿ ಬೆಳೆಸು ನೀನು ಅಂತ. ಸರಿ, ಇವರು ಗೌತಮ ಋಷಿಗಳು ಬೆಳೆಸ್ತಾರೆ. ಬೆಳೆಸಿದ್ಮೇಲೆ ಅವಳು ಒಂದು ವಯಸ್ಸಿಗೆ ಬಂದ್ಮೇಲೆ ಮತ್ತೆ ಕರ್ಕೊಂಡೋಗಿ ಬ್ರಹ್ಮನ ಹತ್ರ ಒಪ್ಪಿಸ್ತಾನೆ. ಬ್ರಹ್ಮನಿಗೆ ಬಹಳ ಆನಂದ ಆಗತ್ತೆ, ಚೆನ್ನಾಗಿ ಬೆಳೆಸಿದೀಯ, ಚೆನ್ನಾಗಿ ನೋಡ್ಕೊಂಡಿದೀಯ ನೀನು, ಇವಳನ್ನ ನಿನಗೆ ನೀನೇ ಮದುವೆ ಮಾಡಿಕೊಂಡು ಋಷಿ ಪತ್ನಿಯಾಗಿ ಮಾಡ್ಕೊ, ನಿನ್ನ ಆಶ್ರಮದಲ್ಲೇ ಇರಲಿ ಅಹಲ್ಯ ಅಂತ ಹೇಳ್ತಾನೆ. ಸರಿ, ಅವನು ಮದುವೆಯನ್ನ ಮಾಡ್ಕೊಳ್ತಾನೆ. ಗೌತಮನಿಗೆ ಸುಮಾರು, ಗೌತಮ ಋಷಿಗಳಿಗೆ ಸುಮಾರು ವಯಸ್ಸಾಗಿದೆ. ಅಹಲ್ಯ ಅವಳಿಗೆ ಸದಾ ಯುವತಿ ಅಂತ ಅವಳ ಒಂದು ಲಕ್ಷಣ,
ಶಿ ವಿಲ್ ನಾಟ್ ಏಜ್ ಆಫ್ಟರ್ ಕಮಿಂಗ್ ಟು ಸಮ್ ಏಜ್ ಮೇ ಬಿ 18 ಇಯರ್ಸ್ ಹತ್ರ ಏನೋ ಬಂದ್ಮೇಲೆ ಅವಳಿಗೆ ಇನ್ ವಯಸ್ಸೇ ಆಗೋದಿಲ್ಲ ಅನ್ನೋ ಒಂದು ಬ್ರಹ್ಮನ ಕಡೆಯಿಂದ ಸೃಷ್ಟಿಯಲ್ಲೇ ಅದೊಂದು ಇಟ್ ವಿಲ್ ಬಿ ಎಂಬೆಡೆಡ್ ಇನ್ ಹರ್ ಕ್ರಿಯೇಷನ್. ಅವಳಿಗೆ ವಯಸ್ಸೇ ಆಗೋದಿಲ್ಲ. ಗೌತಮ ಋಷಿಗಳಿಗೆ ಸ್ವಲ್ಪ ವಯಸ್ಸಾಗಿರುತ್ತೆ. ಒಂದಿನ ಗೌತಮ ಋಷಿಗಳು ಸ್ನಾನ ಮಾಡೋದಕ್ಕೆ ಹೋಗಿರ್ತಾರೆ ನದಿಯಲ್ಲಿ ಬೆಳಗ್ಗೆ. ಇಂದ್ರ ಲೋಕದಲ್ಲಿ ಇಂದ್ರ ಗೊತ್ತಲ್ವ, ಅದಕ್ಕೆ ಬಹಳ ಫೇಮಸ್ ಅವನು. ಅವನಿಗೆ ಅಹಲ್ಯ ಮೇಲೆ ಮೋಹ ಇರುತ್ತೆ, ಆದ್ರೆ ಅಹಲ್ಯ ಪತಿವ್ರತೆ. ಸರಿ, ಅವನೇನ್ ಮಾಡ್ತಾನೆ, ಗೌತಮ ಮುನಿಯ ವೇಷವನ್ನೇ ಹಿ ವಿಲ್ ರೂಪವನ್ನೇ ಬದಲಾಯಿಸ್ಬಿಡ್ತಾನೆ, ತನ್ನ ರೂಪವನ್ನೇ ಅಟ್ ಬಿಲ್ ಹಿ ಈಸ್ ಏಬಲ್ ಟು ಚೇಂಜ್. ಸೊ ಈ ರೂಪವನ್ನೇ ಬದಲಾಯಿಸ್ಬಿಟ್ಟು ಗೌತಮ ಮುನಿಗಳ ತರಾನೇ ಬಂದು ಪ್ರವೇಶ ಮಾಡ್ತಾನೆ ಆ ಒಂದು ಕುಟೀರ ಒಳಗಡೆ ಬಂದಿರ್ತಾನೆ. ಆಮೇಲೆ ಗೌತಮ ಮುನಿಗಳು ಸ್ನಾನದಿಂದ ಸ್ನಾನ ಮುಗಿಸ್ಕೊಂಡು ಮತ್ತೆ ಬರ್ತಾರೆ. ಅಹಲ್ಯ ಏನ್ ಅನ್ಕೊಳ್ತಾಳೆ, ಇವನೇ ಗೌತಮ ಮುನಿಗಳು, ಇಂದ್ರನೇ ಗೌತಮ ಮುನಿ ಅಂತ ಅನ್ಕೊಂಡಿರ್ತಾಳು. ಸೊ ಇವ್ರು ಬಂದಾಗ ಅವರಿಬ್ರು ಜೊತೆಯಲ್ಲಿ ಇರೋದನ್ನ ನೋಡ್ಬಿಟ್ಟು ಗೌತಮ ಮುನಿಗೆ ಬಹಳ ಕೋಪ ಬಂದ್ಬಿಟ್ಟು ಶಾಪ ಕೊಟ್ಬಿಡ್ತಾನೆ. ಆ ಶಾಪ ಏನೋ, ಇಬ್ರಿಗೂ ಶಾಪ ಕೊಡ್ತಾನೆ. ಏನು ಶಾಪ? ಇಂದ್ರನ ಮೈಯೆಲ್ಲ ಸಾವಿರಾರು ಯೋನಿಗಳು ಬಂದ್ಬಿಡ್ಲಿ, ಮೈ ಪೂರ್ತಿ ಎಲ್ಲ ಕಡೆ ಸಾವಿರಾರು ಯೋನಿಗಳು ಹುಟ್ಕೊಂಡ್ಬಿಡ್ಲಿ, ವೆಜೈನಾಸ್ ಅಂತ ಇಂದ್ರನಿಗೆ ಶಾಪ ಕೊಡ್ತಾನೆ. ಮತ್ತೆ ಅಹಲ್ಯಳಿಗೆ ನೀನು ಕಲ್ಲಾಗು ಅಂತ ಶಾಪ ಕೊಡ್ತಾನೆ. ಆಗ ಅಹಲ್ಯ ಅಂತಾಳೆ, ನೋಡು ನಂದೇನು ತಪ್ಪಿಲ್ಲ ಇದರಲ್ಲಿ, ನೀನೇ ಬಂದಿದೀಯ ಅಂತ ನಾನು ತಿಳ್ಕೊಂಡೆ. ಇಂಥ ದೊಡ್ಡ ಶಾಪ ನನಗೆ ಪರ್ಮನೆಂಟ್ ಆಗಿ ಕಲ್ಲಾಗು ಅಂತ ಕೊಟ್ಬಿಟ್ರೆ ಮತ್ತೆ ನನ್ನ ಗತಿ ಏನಾಗ್ಬೇಕು? ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ, ತ್ರೇತಾಯುಗದಲ್ಲಿ ರಾಮ ಬರ್ತಾನೆ, ವಿಷ್ಣು ರಾಮನ ರೂಪದಲ್ಲಿ ಬಂದು ಅವನ ಪಾದ ಸ್ಪರ್ಶ ಆದಾಗ ಮತ್ತೆ ನೀನು ಜೀವಂತವಾಗ್ತೀಯ ಅಂತ ಹೇಳ್ತಾನೆ. ಇಂದ್ರ ಶಿವನನ್ನ ಪ್ರಾರ್ಥಿಸಿ ಮೊದಲು ಮೊದಲು ಅವನಿಗೆ ಎಲ್ಲೂ ಹೋಗಂಗೆ ಇಲ್ಲ, ಮೈಯೆಲ್ಲ ಯೋನಿಗಳು ತುಂಬಿಕೊಂಡು ಬಿಟ್ಟಿದೆ, ಎಲ್ಲಿ ಹೋಗೋದು, ಅಡಕ್ಕೊಂಡು ಕೂತಿರ್ತಾನೆ. ಆಮೇಲೆ ಶಿವನನ್ನ ಪ್ರಾರ್ಥಿಸಿ ಶಿವ ಒಂದೊಂದು ಯೋನಿನೂ ಒಂದೊಂದು ಕಣ್ಣಾಗ್ಲಿ ಅಂತ ಅವನಿಗೆ ವರ ಕೊಟ್ಟ ಮೇಲೆ ಅದು ಫುಲ್ಫಿಲ್ ಆಗುತ್ತೆ. ಅಷ್ಟರಲ್ಲಿ ತ್ರೇತಾಯುಗದಲ್ಲಿ ರಾಮ ಬಂದು ರಾಮನ ಪಾದಸ್ಪರ್ಶ ಆಗಿ ಅಹಲ್ಯೆ ಕಲ್ಲಾಗಿದ್ದಂತ ಅಹಲ್ಯೆ ಮತ್ತೆ ಜೀವಂತ ಕನ್ಯೆಯಾಗ್ತಾಳೆ ಅಂತ ಇದು ಪುರಾಣದ ಕಥೆ. ಕಲ್ಲಾದ ಮನಸ್ಸು ಹೇಗ್ ಮುಕ್ತವಾಯ್ತು, ಅಥವಾ ಅಹಲ್ಯೆ ಕಥೆಯ ಹಿಂದೆ ಏನಿದೆ, ಇದರ ಅಂತರಾರ್ಥ ಏನಿದೆ ಅಂತ ನಾವು ವೇದಾಂತದ ದೃಷ್ಟಿಯಿಂದ, ಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಅಹಲ್ಯ ಅಂದ್ರೆ ಮನಸ್ಸು ಅಂತ ಅನ್ಕೊಳ್ಳೋಣ. ಮನಸ್ಸು ಮೊದಲು ಅಹಲ್ಯ ಮನಸ್ಸು ಹೇಗಿತ್ತು, ಅದರಲ್ಲಿ ಯಾವ ರೀತಿಯ ಒಂದು ಕಲ್ಮಶ ಇರಲಿಲ್ಲ, ಫ್ಲಾಲೆಸ್, ಬಹಳ ಶುದ್ಧವಾದ ಮನಸ್ಸು. ಗೌತಮನ ಪತ್ನಿ, ಗೌತಮ ಅಂದ್ರೆ ಇಲ್ಲಿ ಆತ್ಮ, ಆತ್ಮವನ್ನ ಪತ್ನಿ ಅಂದ್ರೆ ಆತ್ಮನ ಪತ್ನಿ ಅಂದ್ರೆ ಆತ್ಮ ನನ್ನ ನಿಜ ಸ್ವರೂಪ ಅಂತ ಒಂದು ಕ್ಷಣನೂ ಮರ್ತಿರ್ಲಿಲ್ಲ ಈ ಮನಸ್ಸು. ಆ ಒಂದು ಸುಸ್ಥಿತಿಯಲ್ಲಿತ್ತು. ಆಮೇಲೆ ಏನಾಯ್ತು, ಗೌತಮ ಅನ್ನೋದು ಆತ್ಮ, ಗೌತಮ ಋಷಿಗಳು ಆತ್ಮದ ಸ್ವರೂಪ. ಇಂದ್ರ ವೇಷವನ್ನ ಮರೆಸ್ಕೊಂಡು ಬಂದ, ಲುಕಿಂಗ್ ಜಸ್ಟ್ ಲೈಕ್ ಗೌತಮ ಋಷಿ. ಇದು ಅಧ್ಯಾಸ, ದೇಹಭಾವ. ದೇಹ ಏನ್ ಮಾಡುತ್ತೆ, ಆತ್ಮದ ಒಂದು ಆತ್ಮದ ಮೇಲೆ ಅಧ್ಯಾಸ ಆದಾಗ ಅದಕ್ಕೇನೋ ಒಂದು, ನಾವೆಲ್ಲರೂ ಪ್ರಾಣವನ್ನ ಬಿಡೋದನ್ನ ನೋಡ್ತೀವಿ ಸುತ್ತ, ಓ ನನಗೆ ನಾನ್ ಸಾಯ್ತೀನಿ ಅನ್ನೋ ಒಂದು ನಂಬಿಕೆ ನಮ್ಗಿರೋದಿಲ್ಲ. ನಮ್ ಸುತ್ತ ವಯಸ್ಸಾದವ್ರನ್ನ ನೋಡ್ತಾ ಇರ್ತೀವಿ, ನಾವು ಯುವಕರಾಗಿದ್ದಾಗ ನನಗ್ ವಯಸ್ಸೇ ಆಗೋದಿಲ್ಲ, ಅವ್ರು ನೋಡಿ ಹೇಗಿದ್ದಾರೆ, ಇವ್ರು ನೋಡಿ ಹೇಗಿದ್ದಾರೆ, ನಾನು ಎಷ್ಟು ಅಂದವಾಗಿದ್ದೀನಿ ಅನ್ನೋ ಒಂದು ಏನೋ ಒಂದು ನಂಬಿಕೆ. ಐ ವಿಲ್ ನೆವರ್ ಏಜ್, ಐ ವಿಲ್ ನೆವರ್ ಡೈ, ಅವೆಲ್ಲ ಏನಾಗ್ತಾ ಇದೆ, ಅಧ್ಯಾಸದಿಂದ ಬರ್ತಾ ಇರುವಂಥದ್ದು.
ಆತ್ಮದ ಲಕ್ಷಣಗಳು ದೇಹ ಕದ್ಕೊಳ್ತಾ ಇದೆ. ಹೇಗೆ ಇವನು ಗೌತಮ ಋಷಿಯ ರೂಪವನ್ನ ಕದ್ದಂಗೆ, ತಾನು ಗೌತಮ ಋಷಿ ಅಲ್ಲ ಆದ್ರೆ ನಾನು ಗೌತಮ ಋಷಿ ಅಂತ ಆ ರೂಪವನ್ನ ತಾಳಿ ಬಂದಿದ್ದಾನೆ. ನಿಜವಾಗ್ಲೂ ಗೌತಮ ಋಷಿ ಅವರ ಮನಸ್ಸು ಹೇಗಿತ್ತು? ಅವರು ಜ್ಞಾನಿಗಳು, ಅವರು ಆತ್ಮನಿಷ್ಠರು. ಆದ್ರೆ ಈ ಒಂದು ವೇಷದಲ್ಲಿ ಬಂದಂತ ಇಂದ್ರ ಅವನು ವಿಷಯಾಸಕ್ತ, ಅವನಿಗೆ ಧರ್ಮ ಅಧರ್ಮದ ವಿವೇಕ ಸಂಪೂರ್ಣವಾಗಿ ಇಲ್ಲ. ನಾನು ಮೋಸ ಮಾಡ್ತಾ ಇದ್ದೀನಿ, ಗೌತಮರಿಗೆ ಮೋಸ ಮಾಡ್ತಾ ಇದ್ದೀನಿ, ಅಹಲ್ಯಗೆ ಮೋಸ ಮಾಡ್ತಾ ಇದ್ದೀನಿ, ಅದೆಲ್ಲ ಒಂದು ಇಟ್ ಡಸ್ ನಾಟ್ ಆಕ್ಚುಲಿ ಪ್ರಿಕ್ ಹಿಸ್ ಕಾನ್ಶಿಯನ್ಸ್. ಸೊ ಹಾಗೆ ಎಷ್ಟು ಮಟ್ಟಿಗೆ ಅವನಿಗೆ ಅದರ ವಿವೇಕ ಇಲ್ವೋ, ನಮಗೂ ಕೂಡ ಈ ಯಾವಾಗ ದೇಹ ಭಾವ ಬಂದ್ಬಿಡುತ್ತೋ, ನಾನು ದೇಹ ಮನಸ್ಸು ಬುದ್ಧಿ ಅಂದ ತಕ್ಷಣ ನಿತ್ಯ ಅನಿತ್ಯ ವಿವೇಕ, ಆತ್ಮ ಅನಾತ್ಮ ವಿವೇಕ, ಚಿತ್ ಜಡ ವಿವೇಕ, ಯಾವುದು ಕೆಲಸ ಮಾಡ್ತಾ ಇರಲ್ಲ ನಮ್ಮಲ್ಲೂ. ಸೊ ಇದಕ್ಕೆ ಅಧ್ಯಾಸ ಅಂತ ಕರಿತೀವಿ. ದೇಹದ ಲಕ್ಷಣ, ದೇಹ ಆತ್ಮದ ಲಕ್ಷಣವನ್ನು ತೆಗೆದುಕೊಂಡ್ಬಿಡೋದು. ಆತ್ಮ ತನ್ನನ್ನ ದೇಹದ ಜೊತೆ ತಾನು ಗುರುತಿಸ್ಕೊಂಡ ತಕ್ಷಣ ಅದಕ್ಕೆ ಐ ಆಮ್ ವೆರಿ ಲಿಮಿಟೆಡ್, ನನಗೆ ಏನು ಶಕ್ತಿಗಳಿಲ್ಲ, ನಾನು ಆನಂದಕ್ಕೆ ಹೊರಗಡೆ ಹುಡುಕಾಟ ಮಾಡಬೇಕು, ಅದೆಲ್ಲ ಅಧ್ಯಾಸದಿಂದ ಬರುವಂತ ಒಂದು ಲಕ್ಷಣಗಳು. ಮತ್ತೆ ಅಹಲ್ಯ ಕಲ್ಲಾದ್ಲು ಋಷಿಗಳು, ಮತ್ತೆ ಅಷ್ಟು ಬೇಗ ಇವರು ಆತ್ಮನಿಷ್ಠರಾದಂತ ಗೌತಮರು ಹಾಗೆ ಯಾಕೆ ಶಾಪ ಕೊಡ್ತಾ ಇದ್ದಾರೆ ಅಹಲ್ಯಾಗೆ ಅಂತ ನಮ್ಗೆ ಅನ್ನಿಸ್ಬೋದು. ಅವಳದೇನು ತಪ್ಪಿತ್ತು ಅಂತ ಅನ್ನಿಸ್ಬೋದು. ಇದು ವೇದಾಂತದ ದೃಷ್ಟಿಯಿಂದ, ಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಅಹಲ್ಯ ಸಾಕ್ಷಿ ಭಾವಕ್ಕೆ ಹೋದ್ ಯಾವಾಗ ಅವಳಿಗೆ ಗೊತ್ತಾಯ್ತೋ ಈ ರೀತಿ ಅಧ್ಯಾಸ ಆಗ್ತಾ ಇದೆ, ನಾನ್ ದೇಹ ಅಲ್ಲ, ನಾನ್ ಮನಸ್ಸಲ್ಲ, ನಾನ್ ಬುದ್ಧಿ ಅಲ್ಲ ಅಂತ ಮನಸ್ಸಿಗೆ ಯಾವಾಗ ಗೊತ್ತಾಗುತ್ತೋ ಆಗ ಮನಸ್ಸೇನ್ ಮಾಡುತ್ತೆ, ನಾನ್ ಸಾಕ್ಷಿಯಾಗಿ ಯೋಚನೆಗಳನ್ನ ನೋಡ್ತೀನಿ, ಸಾಕ್ಷಿಯಾಗಿ ಭಾವನೆಗಳನ್ನ ನೋಡ್ತೀನಿ, ಜೀವನದ ಆಗು ಹೋಗುಗಳು ಏನ್ ಬರುತ್ತೋ ಅದನ್ನ ಈಶ್ವರ ಪ್ರಸಾದ ಅಂತ ನಾನು ಸ್ವೀಕಾರ ಮಾಡಿ ಸಾಕ್ಷಿಯಾಗಿರ್ತೀನಿ. ನನ್ನ ಒಳಗಿರುವಂತಹ ಶಾಂತಿ ಯಾವ್ದ್ರಿಂದಾನು ಕಲ್ಕೋದಕ್ಕೆ ನಾನು ಬಿಡೋದಿಲ್ಲ, ಕಲ್ಮಶಗೊಳ್ಳೋದಕ್ಕೆ ನಾನು ಅದಕ್ಕೆ ಒಂದು ಅವಕಾಶ ಕೊಡೋದಿಲ್ಲ. ಐ ವಿಲ್ ಬಿ ಎ ವಿಟ್ನೆಸ್ ಅಂತ ಇದ್ದಾಗ ಅದಕ್ಕೆ ಕಲ್ಲು, ಕಲ್ಲು ಅಂದ್ರೆ ಇಲ್ಲಿ ನಾವು ಗಟ್ಟಿ ಪದಾರ್ಥ ಅಂತ ಭಾವಿಸ್ಬಾರ್ದು. ಕಲ್ಲಿಗೆ ಹೊಡೆದ್ರು ಏನಾಗಲ್ಲ, ನೀರು ಬಿದ್ದರೂ ಏನಾಗಲ್ಲ, ಶಾಖ ಬಿದ್ದರೂ ಏನಾಗಲ್ಲ, ಆತ್ಮಕ್ಕೂ ಅಷ್ಟೆ. ಆತ್ಮ ಇಸ್ ಅ ಇನ್ಕರಪ್ಟಿಬಲ್ ಫೋರ್ಸ್, ನಥಿಂಗ್ ಕ್ಯಾನ್ ಬಿ ಡನ್. ವಾಟರ್ ಕೆನ್ ನಾಟ್ ವೆಟ್ ಇಟ್, ಫೈರ್ ಕೆನ್ ನಾಟ್ ಬರ್ನ್ ಇಟ್, ಸ್ವೋರ್ಡ್ ಕೆನ್ ನಾಟ್ ಕಟ್ ಇಟ್. ಇದೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನಮ್ಗೆ, ಖಡ್ಗದಿಂದ ಅದನ್ನ ಕುಯ್ಯೋದಕ್ಕಾಗೋದಿಲ್ಲ, ನೀರಿನಿಂದ ಒದ್ದೆ ಮಾಡೋಕ್ಕಾಗಲ್ಲ, ಬೆಂಕಿಯಿಂದ ಅದನ್ನ ಸುಡೋದಕ್ಕಾಗೋದಿಲ್ಲ. ಆತ್ಮ ಅನ್ನೋದು ನಿರ್ಮಲ, ಅದನ್ನ ನಿರ್ಮಲ ಅದನ್ನ ಮಾಡೋದಕ್ಕೆ ಆಗಲ್ಲ, ಯಾವ ರೀತಿಯಲ್ಲೂ ಅದನ್ನ ಕಲ್ಮಶಗೊಳಿಸೋದಕ್ಕೆ ಸಾಧ್ಯ ಇಲ್ಲ, ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಹಲ್ಯ ಈ ಒಂದು ಮನಸ್ಸು ಆಗ್ಬಿಡುತ್ತೆ, ಇಟ್ ಬಿಕಮ್ಸ್ ಅ ವಿಟ್ನೆಸ್, ಸಾಕ್ಷಿ ಭಾವಕ್ಕೆ ಹೋಗ್ಬಿಡುತ್ತೆ. ಎಷ್ಟು ಯುಗಗಳು ಅಹಲ್ಯ ಇದ್ದಿದ್ದು ಸತ್ಯಯುಗದಲ್ಲಿ, ರಾಮ ಬಂದಿದ್ದು ತ್ರೇತಾಯುಗದಲ್ಲಿ, ಎಷ್ಟೊಂದು ಯುಗ ಆಗ್ಬೇಕು ಅದಕ್ಕೆ, ಎಷ್ಟೊಂದು ವರ್ಷಗಳು. ಅದನ್ನ ನೋಡಿದಾಗ ಏನ್ ಹೇಳ್ತಾ ಇದೆ ಇದು ನಮ್ಗೆ, ಇಲ್ಲಿ ಸಿಂಬಾಲಿಕ್ ಆಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮೊದಲು ನೀನ್ ಹೋಗಿ ಸಾಕ್ಷಿ ಭಾವದಲ್ಲಿ ನೆಲೆಸು, ಅಲ್ಲಿ ಅಲ್ಲಾಡದೆ ಇರೋ ಅಲಗದೆ ಇರೋ ಒಂದು ರೀತಿಯಲ್ಲಿ ಬಿಕಮ್ ವೆರಿ ವೆರಿ ಆಂಕರ್ಡ್ ಇನ್ ಐ ಆಮ್ ಆರ್ ಆಸ್ ಅ ಸಾಕ್ಷಿ. ವಿತ್ ಡ್ರಾ, ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ಮೈ ಥಾಟ್ಸ್, ಐ ಆಮ್ ಮೈ ಫೀಲಿಂಗ್ಸ್, ಎಲ್ಲ ಒಳಗಡೆ. ಆಮೆ ಹೇಗೆ ತನ್ನ ತಲೆ ಕಾಲುಗಳು ಎಲ್ಲ ತನ್ನ ಶೆಲ್ ಒಳಗಡೆ ಎಳ್ಕೊಂಡ್ಬಿಡುತ್ತಲ್ಲ, ಆ ರೀತಿ ವಿತ್ಡ್ರಾ ಆಸಕ್ತಿ, ಇಂಟ್ರೆಸ್ಟ್, ವಿತ್ಡ್ರಾ ಯುವರ್ ಅಟೆನ್ಷನ್ ಫ್ರಮ್ ದ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಂಡ್ ಎವ್ರಿಥಿಂಗ್ ಟು ಡೂ ವಿತ್ ದ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಂಡ್ ವಿತ್ಡ್ರಾ ಇನ್ ಟು ಐ ಆಮ್. ಇವಲ್ ಎಲ್ಲ ಮಾಡ್ತಾ ಹೋಗ್ತಾ ಇರ್ತೀವಿ ನಾವು, ಜೀವನದ ಕೆಲಸಗಳು ಏನೇನ್ ಮಾಡ್ಬೇಕು, ಜವಾಬ್ದಾರಿಗಳು ಏನೇನ್ ನಿಭಾಯಿಸ್ಬೇಕು, ಎಲ್ಲವೂ ನಡೀತಾ ಇರುತ್ತೆ. ಆದ್ರೆ ಸಾಕ್ಷಿಯ ಜೀವನವನ್ನ ನಡೆಸ್ತಾ ಇರ್ತೀವಿ, ಶಾಂತಿ.
ಯಾವುದರಿಂದನು ಕಲ್ಕಕ್ ಆಗದೆ ಇರುವಂತ ಶಾಂತಿ ಇರುತ್ತೆ ಮನಸ್ಸಿನಲ್ಲಿ. ಏನಾದ್ರೂ ಕಲ್ಕದ್ರು ಕೂಡ ಮತ್ತೆ ಹೋಗ್ತೀವಿ ವಾಪಸ್, ವಿ ರಿಮೆಂಬರ್, ಐ ಆಮ್ ಅ ವಿಟ್ನೆಸ್, ಮತ್ತೆ ಹೋಗ್ತೀವಿ. ಸೊ ಇದು ಕಲ್ಲಾಗಿದ್ದಂತ ಮನಸ್ಸು. ಇಂದ್ರನಿಗೆ ಸಾವಿರಾರು ಕಣ್ಣು. ಶಿವನನ್ನ ಕೇಳಬೇಕು, ಶಿವ ಅಂದ್ರೆ ಯಾರು? ಅರಿವು, ಸದಾ ಅರಿವು. ಯಾವುದರ ಅರಿವು? ನಾನೇ ಅರಿವು, ಐ ಆಮ್ ಅವೇರ್ನೆಸ್. ಶಿವ ಇಸ್ ಅವೇರ್ನೆಸ್, ಶಿವ ರೆಪ್ರೆಸೆಂಟ್ಸ್ ಮೈ ಟ್ರೂ ನೇಚರ್. ಸೊ ಯಾವಾಗ ವಿಷಯಾಸಕ್ತಿ ಇರುವಂತ ಮನಸ್ಸು ಅರ್ಥ ಮಾಡ್ಕೊಳ್ಳುತ್ತೋ, ನನ್ನ ಇಂದ್ರಿಯ ಇಲ್ಲಿ ನನಗೆ ವಿಚಾರವನ್ನು ಮುಟ್ಟಿಸುವಂತ ಇಂದ್ರಿಯಗಳು, ಆ ಇಂದ್ರಿಯಗಳು ಹೇಗೆ ಕೆಲಸ ಮಾಡ್ತಾ ಇದೆ? ಈ ಆತ್ಮದ ಚೈತನ್ಯದಿಂದ ಅದಕ್ಕೆ ಜೀವ ಬಂದು ಅದು ಕೆಲಸ ಮಾಡ್ತಾ ಇದೆ, ದೇಹಕ್ಕೆ ಜೀವ ಬಂದು ಅದು ಕೆಲಸ ಮಾಡ್ತಾ ಇದೆ. ನಾನು ಕೂಡ ಯೋಚನೆಗಳನ್ನ ಹೇಗೆ ಉತ್ಪತ್ತಿ ಮಾಡ್ತೀನಿ, ನಾನು ನಿರ್ಧಾರಗಳನ್ನ ಹೇಗೆ ಉತ್ಪತ್ತಿ ಮಾಡ್ತೀನಿ, ನಾನು ವಿಶ್ಲೇಷಣೆಯನ್ನ ಹೇಗೆ ಮಾಡ್ತೀನಿ, ಎಲ್ಲದಕ್ಕೂ ಚೈತನ್ಯ ಎಲ್ಲಿಂದ ಬರ್ತಾ ಇದೆ? ಆತ್ಮದಿಂದ ಬರ್ತಾ ಇದೆ. ಆತ್ಮವೇ ಎಲ್ಲದಕ್ಕೂ ಚೈತನ್ಯವನ್ನ ನೀಡುವಂತಹ ಮಹಾಶಕ್ತಿ ಅಂತ ಅರ್ಥ ಮಾಡಿಕೊಂಡಂತ ಒಂದು ಮನಸ್ಸು. ಇನ್ನೂ ಅದು ಹೋಗಿ ನೆಲೆಸಿಲ್ಲ, ಆತ್ಮವಾಗಿ ನೆಲೆಸಿಲ್ಲ, ಆದ್ರೆ ಅದಕ್ಕೆ ಅರ್ಥವಾಗಿದೆ. ಏನ್ ಅರ್ಥ ಆಗಿದೆ? ಐ ಆಮ್ ಅ ಡಿಪೆಂಡೆಂಟ್ ರಿಯಾಲಿಟಿ, ನಾನು ಜಡವಸ್ತು, ನನಗೆ ಚೈತನ್ಯ ಬರ್ತಾ ಇರೋದು ಆತ್ಮದಿಂದ ಅಂತ ಅರ್ಥ ಮಾಡ್ಕೊಂಡಿರೋ ಸಾವಿರ ಕಣ್ಣು, ಎಲ್ಲದರಲ್ಲೂ ಆತ್ಮದ ಚೈತನ್ಯದ ಪ್ರತಿಬಿಂಬ ಕಾಣ್ತಾ ಇರುವಂತ ಒಂದು ಮನಸ್ಸು, ಅದು ಇಂದ್ರ. ಒಂದೊಂದು ಇಂದ್ರಿಯದಲ್ಲೂ ಆತ್ಮದ ಪ್ರತಿಬಿಂಬವನ್ನ ಕಾಣ್ತಾ ಇದೆ. ರಾಮ ಯಾರು? ರಾಮನ ಪಾದಸ್ಪರ್ಶ. ರಾಮ ಸದ್ಗುರುವಾಗಿ ಬಂದಿದ್ದಾನೆ. ಆ ಸದ್ಗುರುವಿನ ಕೃಪೆಯಿಂದ, ಸದ್ಗುರುವಿನ ದೀಕ್ಷೆಯಿಂದ ಏನಾಯ್ತು? ಅಹಲ್ಯ, ಆ ಮನಸ್ಸು ಸಾಕ್ಷಿ ಭಾವದಲ್ಲಿ ಎಷ್ಟೊಂದು ದಿನ ಆ ತಪಸ್ಸನ್ನ ಮಾಡ್ತಾ ಇತ್ತು, ಸಾಕ್ಷಿ ಭಾವದಲ್ಲಿ ಇರುವಂತ ತಪಸ್ಸನ್ನ ಮಾಡ್ತಾ ಇತ್ತು ಆ ಮನಸ್ಸು. ಈಗ ಆ ಮನಸ್ಸು ಐ ಆಮ್ ಇಂದ ಐ, ಐ ಆಮ್ ಅನ್ನೋದು ಬಹಳ ಹತ್ರ ಬ್ರಹ್ಮನಿಗೆ, ಒಂದು ಹೆಜ್ಜೆ. ಆ ಕೊನೆಯ ಒಂದು ಹಂತ ಅದು ಸಾಧ್ಯವಾಯಿತು, ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ದ ಅಬ್ಸಲ್ಯೂಟ್, ಪರಮಾರ್ಥದಲ್ಲಿ ನೆಲೆಸೋದು. ಅದು ಅಹಲ್ಯೆ, ಮತ್ತೆ ಜೀವಂತವಾಗಿದ್ದು ಅಂದ್ರೆ ಸಹಜ ಸಮಾಧಿ. ತಾನು ತನ್ನ ಸ್ವರೂಪವನ್ನ ಇನ್ ಎಂದೂ ಮರೆಯೋ ಹಾಗಿಲ್ಲ, ಆದ್ರೆ ಹೊರಗೆ ಏನೇನು ಮಾಡಬೇಕೋ ಎಲ್ಲವೂ ಅನಾಯಾಸವಾಗಿ ನಡೆಯುತ್ತೆ, ನಿರಾಯಾಸವಾಗಿ ನಡೆಯುತ್ತೆ. ಹೊರಗೂ ವೆರಿ ಎಫಿಷಿಯಂಟ್ ಕುಶಲತೆ ಇದೆ, ಅಂತರಂಗದಲ್ಲಿ ಪರಾಶಾಂತಿ. ಸೊ ಇದು ಸಹಜ ಸಮಾಧಿ. ಜ್ಞಾನಿಯ ಸ್ಥಿತಿ. ಇದನ್ನ ಉಪದೇಶ ಸಾರಂ, ರಮಣರ ಒಂದು ಕೃತಿ, 30 ಶ್ಲೋಕಗಳಿರುವಂತಹ ಉಪದೇಶ ಸಾರಂ ಕೃತಿಯಲ್ಲಿ ರಮಣರು 16ನೇ ಶ್ಲೋಕದಲ್ಲಿ ಹೇಳ್ತಾರೆ, ದೃಶ್ಯವಾರಿತಂ ಚಿತ್ತಮಾತ್ಮನಃ ಚಿತ್ವದರ್ಶನಂ ತತ್ವದರ್ಶನಂ. ಅಂದ್ರೆ ಚಿತ್ತವಾರಿತಂ ಚಿತ್ತಮಾತ್ಮನಃ ದೃಶ್ಯವಾರಿತ, ಯಾವಾಗ ಮನಸ್ಸನ್ನ ವೆನ್ ಯು ವಿತ್ಡ್ರಾ, ದೃಶ್ಯದಿಂದ ಹಿಂದಕ್ಕೆ ಎಳ್ಕೊಂಡ್ರೆ, ಎಳ್ಕೊಳ್ಳೋದು ಅಂತ ಹೇಳಿದ್ರೆ ದೃಶ್ಯವೇ ಅದಕ್ಕೆ, ಇಟ್ ಹ್ಯಾಸ್ ಅನ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಅಂಡ್ ಇಟ್ ಕ್ಯಾನ್ ಗಿವ್ ಮಿ ಹ್ಯಾಪಿನೆಸ್, ಇಟ್ ಕ್ಯಾನ್ ಗಿವ್ ಮಿ ಜಾಯ್ ಅನ್ನೋ ಒಂದು ತತ್ವದಿಂದ ನಮ್ಮ ಗಮನವನ್ನ ಒಳಗೆ ಎಳ್ಕೊಳ್ಳೋದು, ಟು ಡ್ರಾಪ್ ದಟ್ ಬಿಲೀಫ್, ಒಳಗೆ ಹೇಳ್ಕೊಳ್ಳೋದು, ಅದಕ್ಕೆ ಹೆಚ್ಚು ಗಮನ ಕೊಡದೆ ಒಳಗೆ ಹೇಳ್ಕೊಳ್ಳೋದು. ಹಂಗೆ ಎಳ್ಕೊಂಡಾಗ ಏನಾಗತ್ತೆ? ಚಿತ್ವದರ್ಶನಂ ತತ್ವದರ್ಶನಂ. ಯಾವ್ದ್ರ ಕಡೆ ತಿರುಗಿಸ್ಬೇಕು? ದೃಶ್ಯದಿಂದ ದೃಕ್ ಕಡೆ, ಫ್ರಮ್ ದ ಸೀನ್ ಟು ದ ಸಿಯರ್. ಹೊರಗಿರುವ ದೇಹ ಮನಸ್ಸು ಬುದ್ಧಿ ಜೀವ ಜಗತ್ತಿಂದ ಒಳಗಡೆ ಆತ್ಮದ ಕಡೆಗೆ ತಿರುಗಿಸ್ಕೊಂಡ್ರೆ, ಮೊದ್ಲು ನಾನು
ಸಾಕ್ಷಿ, ಮತ್ತೆ ಅಲ್ಲಿಂದ ಇನ್ನು ಒಳಗೆ ಹೋದ್ರೆ ನನ್ನ ನಿಜ ಸ್ವರೂಪ ಬ್ರಹ್ಮನ್ ಆತ್ಮನ್, ನಾನು ಸಚ್ಚಿದಾನಂದ ಅನ್ನೋದು ನಮ್ಗೆ ಅರಿವಾಗತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಹಜ ಸಮಾಧಿ ಅಂದ್ರೆ ಏನು ಅಂತ ನಾವು ಪ್ರಶ್ನೆಯನ್ನ ಹಾಕಿದ್ರೆ, ಸಹಜ ಸಮಾಧಿ ಅಂದ್ರೆ 24/7 ಸದಾಕಾಲ ನನ್ನ ನಿಜ ಸ್ವರೂಪದ ಅರಿವು, ನಾನು ಆತ್ಮ, ಹೊರಗೆ ಏನು ನಡೆಯುತ್ತೋ, ಪ್ರಾರಬ್ಧ ದೇಹದ ಮೇಲೆ ಪ್ರಪಂಚದ ಮೇಲೆ ನಡೀತಾ ಹೋಗ್ತಾ ಇರ್ಬೋದು, ವಿಕ್ಷೇಪ ಅದು ನಿಲ್ಲಲ್ಲ. ಐ ಆಮ್ ಇಂದ ದೇಹ ಮನಸ್ಸು ಬುದ್ಧಿ ಉಪಾಧಿಗಳು ಮತ್ತೆ ಜಗತ್ತು, ಎಚ್ಚರವಿದ್ದಾಗೆಲ್ಲ ಅದು ವಿಕ್ಷೇಪ ನಡೆದೇ ನಡೆಯುತ್ತೆ, ಯಾಕೆಂದ್ರೆ ಅದು ಮಾಯೆಯ ಒಂದು ನಿಯಮ, ಈ ಜಗತ್ತಿನ ಒಂದು ನಿಯಮ. ಅದು ನಡೆದಾಗ್ಲೂ ನಾನು ಆತ್ಮ, ಇದೆಲ್ಲ ಬರೀ ಪಾತ್ರಗಳು. ಎಚ್ಚರದ ಸ್ಥಿತಿಯಲ್ಲಿ ನಾನು ಅಂದ್ರೆ ಈ ದೇಹ ಮನಸ್ಸು ಬುದ್ಧಿ ಉಪಾಧಿಗಳು ನಿಭಾಯಿಸ್ಬೇಕಾದಂತ ಪಾತ್ರಗಳು, ಎಲ್ಲಿವರೆಗೂ ಪ್ರಾರಬ್ಧ ಇದೆಯೋ ಅಲ್ಲಿವರೆಗೂ ಈ ದೇಹ ಇರುತ್ತೆ, ಎಲ್ಲಿವರೆಗೂ ಈ ದೇಹ ಇರುತ್ತೋ ಅಲ್ಲಿವರೆಗೂ ಲೋಕ ಸೇವೆ ಲೋಕಹಿತ ಸೇವೆ ನಡೀಲಿ, ಆತ್ಮನು ಮೋಕ್ಷಾರ್ಥಂ ಜಗತ್ ಹಿತ ನಡೀತಾ ಇರಲಿ ಈ ದೇಹ ಮನಸ್ಸು ಬುದ್ಧಿಯ ಮೂಲಕ ಅಂತ. ಅಂತರಂಗದಲ್ಲಿ ಸದಾ ಶಾಂತಿ, ಸದಾ ಆನಂದ, ಸದಾ ನೆಮ್ಮದಿ, ಸದಾ ತೃಪ್ತಿ, ಪ್ರೇಮ, ಎಲ್ಲೆಲ್ಲಿ ನೋಡಿದ್ರು ನನ್ನ ಸ್ವರೂಪನೇ ಕಾಣಿಸುತ್ತೆ, ಒಳಗೆ ಏನು ಕಾಣಿಸುತ್ತೋ ಹೊರಗೂ ಅದೇ ಕಾಣಿಸುತ್ತೆ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಹೊರಗಿನ ಪ್ರಪಂಚದಲ್ಲಿ ಅತೀ ಕುಶಲತೆ ಇರುತ್ತೆ, ಆದ್ರೆ ಅಂತರಂಗದಲ್ಲಿ ಸದಾ ಶಾಂತಿ ಇರುತ್ತೆ, ಸದಾ ಅರಿವಿರುತ್ತೆ. ಇದು ನಮ್ಮ ಪ್ರತಿಮೆಗಳು, ದೇವರ ಪ್ರತಿಮೆಗಳಲ್ಲೂ ಕೂಡ ನಾವು ಇದನ್ನೇ, ಈ ತತ್ವವನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ನಮ್ಗೆ ಋಷಿಗಳು ಕೊಟ್ಟಂತ ರೂಪಗಳು, ದಿವ್ಯ ರೂಪಗಳಲ್ಲಿ ಈ ಒಂದು ತತ್ವನೇ ಮತ್ತೆ ಮತ್ತೆ ಹೊರಹೊಮ್ಮತಾ ಇದೆ. ನಾವು ಅದನ್ನ ನೋಡುವಂತ ಜ್ಞಾನದ ದೃಷ್ಟಿಯನ್ನು ಬೆಳೆಸ್ಕೋಬೇಕಷ್ಟೆ. ಇಲ್ಲಿ ಏನನ್ನ ನೋಡ್ತಾ ಇದ್ದೀವಿ ನಾವು, ಕಾಳಿಯ ಒಂದು ರೂಪವನ್ನ ನೋಡ್ತಾ ಇದ್ದೀವಿ. ಕಾಳಿಯ ಒಂದು ಕಾಲು ಶಿವನ ಎದೆಯ ಮೇಲಿದೆ. ಇಲ್ಲಿ ಶಿವ ಅಂದ್ರೆ ನಾವು ಬ್ರಹ್ಮನ್ ಅಥವಾ ಅಬ್ಸಲ್ಯೂಟ್ ಪರಮಾತ್ಮ ಪರತತ್ವ ಅದರ ಅದರ ಸಿಂಬಲ್ ಅಂತ ಅನ್ಕೋಬೇಕು. ಅರಿವು, ಅರಿವಿನ ಪ್ರತೀಕ ಅಂದ್ರೆ ನನ್ನ ಸ್ವರೂಪ ಏನು ಅನ್ನೋ ಒಂದು ಅರಿವು. ಒಂದು ಕಾಲು ಅರಿವಿನ ಸ್ವರೂಪನಾದಂತ ಶಿವನ ಎದೆಯ ಮೇಲೆ ಕಾಳಿಯ ಕಾಲಿದೆ, ಇನ್ನೊಂದು ಕಾಲು ನೆಲದ ಮೇಲಿದೆ, ಅದು ಸಹಜ ಸಮಾಧಿ. ಅಂತರಂಗದಲ್ಲಿ ಸದಾ ಅರಿವು, ಬಹಿರಂಗದಲ್ಲಿ ಕುಶಲತೆ, ಜವಾಬ್ದಾರಿಯ ನಿರ್ವಹಣೆ, ಜ್ಞಾನ ಯಜ್ಞವನ್ನ ನಡೆಸ್ತಾ ಇರೋದು ನಡೀತಾನೆ ಇರುತ್ತೆ, ಅದು ಉಂಟು ಇದು ಉಂಟು. ಮತ್ತೆ ನಟರಾಜ ಏನ್ ಮಾಡ್ತಾ ಇದ್ದಾನೆ, ನಟರಾಜ ನೃತ್ಯವನ್ನ ಮಾಡ್ತಾ ಇದ್ದಾನೆ. ಒಂದು ಕಾಲು ಯಾವುದರ ಮೇಲಿದೆ, ಅಪಸ್ಮಾರ ಅಂತ ಹೇಳ್ತಾ ಇದ್ದಾನೆ. ಇವನು ಒಬ್ಬ ಅಸುರ. ಅಪಸ್ಮಾರ ಅಂತ ಹೇಳಿದ್ರೆ ಲಾಸ್ ಆಫ್ ಮೆಮರಿ, ಎಪಿಲೆಪ್ಸಿಗೂ ಕೂಡ ಅಪಸ್ಮಾರ ಅನ್ನೋದನ್ನ ಉಪಯೋಗಿಸ್ತಾರೆ. ಲಾಸ್ ಆಫ್ ಮೆಮರಿ, ಯಾವ್ದಾರ ಲಾಸ್ ಆಫ್ ಮೆಮರಿ, ಆಲ್ ಆಫ್ ಅಸ್ ಹಾವ್ ಆಮ್ನೇಷಿಯಾ. ಏನ್ ಆಮ್ನೇಷಿಯಾ ಆಗಿದೆ ನಮ್ಗೆ, ನಾನು ಸಚ್ಚಿದ್ದಾನಂದ, ನಾನು ಬ್ರಹ್ಮನ್, ನಾನು ಆತ್ಮ, ಅದನ್ನ ಮರ್ತು ಬಿಟ್ಟಿದ್ದೀವಿ. ಸೊ ಈ ಅಪಸ್ಮಾರ ಅನ್ನೋ ಒಬ್ಬ ಅಸುರನನ್ನ ಯಾರಿಗೂ ಕೊಲ್ಲೋದಕ್ಕೆ ಆಗ್ತಾ ಇರ್ಲಿಲ್ಲ. ಆಗ ಶಿವ ಏನ್ ಮಾಡ್ತಾನೆ, ನೃತ್ಯವನ್ನ ಆರಂಭಿಸ್ಬಿಟ್ಟು, ಅವನು ಕೂಡ ಕೊಂದಿಲ್ಲ, ಅಪಸ್ಮಾರನನ್ನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ, ಎಲ್ಲಿವರೆಗೂ ದೇಹಭಾವ ಇರುತ್ತೋ ಅಲ್ಲಿವರೆಗೂ ಅಪಸ್ಮಾರ ಜೀವಂತವಾಗೇ ಇರುತ್ತಾನೆ ನಮ್ಮ ಪಾಲಿಗೆ.
ಶಿವ ಅಪಸ್ಮಾರನನ್ನ ಸಬ್ಡ್ಯೂ ಮಾಡಿದಾನಷ್ಟೆ, ತನ್ನ ಪಾದದ ಅಡಿಯಲ್ಲಿ ಹಾಕೊಂಡು ತುಳಿದಿದ್ದಾನೆ. ಅವನೇನು ಮಿಸ್ಚಿಫ್ ಮಾಡೋದಕ್ಕಾಗೋದಿಲ್ಲ, ಕೆಡಕು ಮಾಡೋದಕ್ಕಾಗೋದಿಲ್ಲ. ಅದು ಇದು ಇಟ್ ಇಸ್ ಸೋ ಎಫರ್ಟ್ಲೆಸ್ ನೋಡಿ, ನಾಟ್ಯವನ್ನ ಮಾಡ್ತಾ ಇದ್ದಾನೆ ಅವನು. ಈಸ್ ಜಾಯಸ್ಲಿ ಡಾನ್ಸಿಂಗ್ ಕಾಸ್ಮಿಕ್ ಡಾನ್ಸ್. ಇಡೀ ಸೃಷ್ಟಿ ಇರೋದೇ ಅದು ನಾಟ್ಯದಿಂದ ಬಂದಿರುವಂತ ಸೃಷ್ಟಿ. ಒಂದೇ ಒಂದ್ ಕಾಲದಲ್ಲಿ ಆರಾಮಾಗ ರಾಕ್ಷಸನನ್ನ ಅಸುರನನ್ನ ತುಳ್ಕೊಂಡು ಹಾಗೆ ನೃತ್ಯವನ್ನ ಕೂಡ ಮಾಡ್ತಾ ಇದ್ದಾನೆ ಅಂದ್ರೆ ಇಟ್ ಇಸ್ ಸೋ ಎಫರ್ಟ್ಲೆಸ್, ನಾಟ್ ಅಟ್ ಆಲ್ ಡಿಫಿಕಲ್ಟ್. ದಿಸ್ ಇಸ್ ಅ ಜ್ಞಾನಿ ಸ್ಟೇಟ್. ಜ್ಞಾನಿ ಅಪಸ್ಮಾರನನ್ನ ತುಳಿದ್ಬಿಟ್ಟಿರ್ತಾನೆ, ಬಟ್ ವೆರಿ ಎಫರ್ಟ್ಲೆಸ್, ನಾಟ್ ಅಟ್ ಆಲ್ ಡಿಫಿಕಲ್ಟ್. ಕಾಳಿಯೂ ಕೂಡ ಅಷ್ಟೇ, ಏನು ತುಂಬಾ ಕಷ್ಟಪಟ್ಟು ನಿಂತ್ಕೊಂಡಿಲ್ಲ, ಅವಳು ಆರಾಮಾಗಿ ನಿಂತಿದ್ದಾಳೆ. ಒಂದು ಕಾಲು ಶಿವನ ಮೇಲೆ ಅರಿವಿನಲ್ಲಿ, ಮತ್ತೊಂದು ಕಾಲು ಪ್ರಪಂಚದಲ್ಲಿ. ದಕ್ಷಿಣಾಮೂರ್ತಿ, ಸದಾ ದಕ್ಷಿಣಕ್ಕೆ ತಿರುಗುವಂತ ದಕ್ಷಿಣಾಮೂರ್ತಿ. ಎಷ್ಟೆಷ್ಟು ದೊಡ್ಡ ದೊಡ್ಡ ಋಷಿ ಮುನಿಗಳು, ಸನಕ, ಸನಂದನ ಇತ್ಯಾದಿ, ಅವರು ದಕ್ಷಿಣಾಮೂರ್ತಿಯ ಶಿಷ್ಯರು. ಆದರೆ ಸದಾ ಯುವಕನಾದಂಥ ದಕ್ಷಿಣಾಮೂರ್ತಿ ಕೂತಿರೋದು ಹೇಗೆ, ಒಂದು ಕಾಲು ಮತ್ತೆ ಅಪಸ್ಮಾರನ ಮೇಲಿದೆ ಎಫರ್ಟ್ಲೆಸ್ಲಿ. ಅದು ಒಂದು ಬರೀ ಬೆರಳುಗಳಿವೆ ಅಷ್ಟೆ, ಕಾಲಿನ ಬೆರಳುಗಳು ಮಾತ್ರ ಇವೆ. ವೆರಿ ಈಸಿಲಿ ಸಬ್ಡ್ಯೂಯಿಂಗ್ ದ ಡೀಮನ್ ಕಾಲ್ಡ್ ಆವರಣ ಅಂತ ಕೂಡ ಕರಿಬಹುದು ನಾವು ಅಪಸ್ಮಾರನನ್ನು. ನನ್ನ ನಿಜ ಸ್ವರೂಪವನ್ನ ನನ್ನಿಂದ ಮುಚ್ಚಿಡ್ತಾ ಇರೋನು ಆ ಮರವು, ಅದಕ್ಕೆ ಹೇಳ್ಬೋದು. ಸೊ ಈ ಒಂದೊಂದು ವಿಗ್ರಹವನ್ನ ನಾವು ತೆಗೆದುಕೊಂಡು ನೋಡಿದ್ರು ಕೂಡ ಈ ಸಹಜ ಸಮಾಧಿಯ ಸಂಕೇತ ಎಲ್ಲೋ ಒಂದ್ ಕಡೆ ಆ ಒಂದು ರೂಪದಲ್ಲಿ ಅಡಕವಾಗಿರುತ್ತೆ. ಒಂದೊಂದೇ ನಾವು ತೆಗೆದುಕೊಂಡು ನೋಡೋ ಅಂತ ಮಾಡ್ಬೋದು ಪ್ರಯತ್ನ. ನಾನಿವತ್ತು ಮೂರನ್ನ ತೆಗೆದುಕೊಂಡೆ, ಆ ಮೂರಲ್ಲೂ ನನಗೆ ಇದೇ ಒಂದು ಸಂದೇಶ ಸಿಕ್ತು. ಬೇರೆಯನ್ನು ತೆಗೆದುಕೊಂಡು ನೋಡ್ಬೋದು ಅದೇ ಸಂದೇಶ ಸಿಗತ್ತಾ ಅಂತ. ಮತ್ತೆ ಕಮಲ, ಪದೇ 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 ಎಲ್ಲ ದೇವರ ಕೈಗಳಲ್ಲೂ ನಾವು ಕಮಲವನ್ನ ನೋಡ್ತೀವಿ, ಇಲ್ಲ ಕಮಲದ ಮೇಲೆ ಕೂತಿರೋದನ್ನ ನೋಡ್ತೀವಿ. ಕಮಲ ಕೂಡ ಸಹಜ ಸಮಾಧಿಯ ಒಂದು ಪ್ರತೀಕ. ನೀರಿನಲ್ಲಿ ಕೊಚ್ಚೆಯಲ್ಲಿ ತನ್ನ ಬೇರು ಇದ್ರೆ ಅದು ಅರಳೋದು ಗಾಳಿಯಲ್ಲಿ ಸೂರ್ಯನ ಬೆಳಕಿನಲ್ಲಿ. ಸದಾ ಸಹಜ ಸಮಾಧಿಯ ಸ್ಥಿತಿಯನ್ನ ನಮ್ಗೆ ತೋರಿಸ್ತಾ ಇದೆ ಅದು. ಎಲ್ಲ ಗುರುಗಳನ್ನು ನಾವು ನೋಡಿದ್ರೆ ಎಲ್ಲರೂ ಕೂಡ ಸಹಜ ಸಮಾಧಿಯ ಸ್ಥಿತಿಯಲ್ಲೇ ಇರ್ತಾರೆ. ನಾನು ಬರೀ ಉದಾಹರಣೆಯಾಗಿ ರಮಣರನ್ನ ತೆಗೆದುಕೊಂಡಿದ್ದೀನಿ. ಇಲ್ಲಿ ಎರಡು ಚಿತ್ರಗಳನ್ನ ನೋಡ್ಬೋದು. ಒಂದು ಚಿತ್ರದಲ್ಲಿ ಲಕ್ಷ್ಮಿ ಅನ್ನೋ ಹಸುವನ್ನ ಅವರು ಮುದ್ದು ಮಾಡ್ತಾ ಇದ್ದಾರೆ. ಇನ್ನೊಂದು ಚಿತ್ರದಲ್ಲಿ ಕೋತಿ ಬಂದು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಕಡಲೆಕಾಯಿ ತಿಂತಾ ಇದೆ. ಎಷ್ಟೆಷ್ಟು ಕಥೆಗಳಿವೆ ಅಂದ್ರೆ ಪ್ರಾಣಿಗಳು ಅವರನ್ನು ಹುಡ್ಕೊಂಡು ಬರೋದು, ಈವನ್ ವೈಲ್ಡ್ ಆನಿಮಲ್ಸ್ ಬಂದು ಅವ್ರ ಹತ್ರ ಬಹಳ ಪ್ರೀತಿಯಿಂದ ಬಂದು ಕೂತ್ಕೊಂಡು ವರ್ತಿಸೋದು. ಸೊ ಪ್ರಾಣಿಗಳ ಜೊತೆಯಲ್ಲಿ ಕಳೆಯೋದಕ್ಕೂ ಅವ್ರ ಹತ್ರ ಸಮಯ ಇತ್ತು. ಬೆಳಗ್ಗೆ ನ್ಯೂಸ್ ಪೇಪರ್ ಕೂಡ, ಓ ಈ ಜ್ಞಾನಿಗಳು ಯಾಕಪ್ಪ ನ್ಯೂಸ್ ಪೇಪರ್ ಓದ್ಬೇಕು, ಯಾಕೆ ಓದ್ಬಾರ್ದು, ನ್ಯೂಸ್ ಪೇಪರ್ ಅನ್ನ ಕೂಡ ಅವರು ಓದ್ತಾ ಇದ್ರು. ಪ್ರೂಫ್ ರೀಡಿಂಗ್ ಮಾಡಿ ಕರೆಕ್ಷನ್ಸ್ ಮಾಡೋರು, ಆ ಪ್ರೂಫ್ ರೀಡಿಂಗ್ ಮಾಡಿ ಬಂದಿದ್ದ ಬುಕ್ ಅಲ್ಲಿ ಕರೆಕ್ಷನ್ಸ್ ಎಲ್ಲ ತಾವೇ ಬರೆದ್ಬಿಟ್ಟು ಅದನ್ನು ಅದಕ್ಕೂ ತಾವೇ ಒಂದು ಬೈಂಡ್ ಹಾಕ್ಬಿಟ್ಟು ಅದನ್ನ ಕೂಡ ಪುಸ್ತಕವಾಗಿ ಉಪಯೋಗಿಸ್ತಾ ಇದ್ರು. ಏನನ್ನು ಬಿಸಾಕ್ತಿರ್ಲಿಲ್ಲ. ಅದರಿಂದ ಕಟ್ ಮಾಡಿದ್ದು ಸ್ಟ್ರಿಪ್ಸ್ ಆಫ್ ಪೇಪರ್ ಇದ್ರೆ ಅದನ್ನ ತಾವೇ ಹೊಲಿದ್ ಬಿಟ್ಟು ಅದನ್ನ ಏನೋ ಬರೆಯೋದಕ್ಕೆ ಉಪಯೋಗಿಸೋದು. ಎಷ್ಟೊಂದ್ ಜನ ಮಕ್ಕಳು ಅವ್ರ ಹತ್ರ ಬಂದ್ಬಿಟ್ಟು, ಭಗವಾನ್ ನನ್ ಬೊಂಬೆ ಮುರಿದೋಯ್ತು ಅಂದ್ರೆ ಆ ಹುಡುಗಿಗೆ ಬೊಂಬೆನ ರಿಪೇರಿ ಮಾಡಿ ಕೊಡ್ತಾ ಇದ್ರು. ಒಬ್ಬ ಹುಡುಗ, ಭಗವಾನ್ ನಾನ್ ಮಾವಿನಕಾಯಿ ತಗೊಂಡ್ಬಂದೆ ಅಂತ ಹೇಳ್ಬಿಟ್ಟು ಅವನ್ ಕಚ್ಬಿಟ್ಟು ಭಗವಾನಕ್ ಕೊಡ್ತಿದ್ದ. ಭಗವಾನ್ ಒಂದ್ಸಲ ಕಚ್ಬಿಟ್ಟು ಹುಡುಗನ್ ಕೊಡ್ತಿದ್ರು, ಅವನ್ ಕಚ್ಬಿಟ್ಟು ಮತ್ ಭಗವಾನಕ್ ಕೊಡ್ತಿದ್ರು. ಸೊ ಅವ್ರಿಗೇನು ಎಲ್ಲರ ಜೊತೆಯಲ್ಲೂ ಬೆರೆಯೋರು, ಎಲ್ಲರ ಜೊತೆಯಲ್ಲೂ ಕಳೆಯೋದಕ್ಕೆ ಸಮಯ ಇರ್ತಿತ್ತು ಅವ್ರಿಗೆ. ಎಲ್ಲ ಕೆಲಸವನ್ನು ಮಾಡ್ತಿದ್ರು. ಇಲ್ಲಿ ಒಂದು ಗೋಡೆಯನ್ನ ಕಟ್ತಾ ಇರೋದನ್ನ ನೋಡಿದೀವಿ. ಎಷ್ಟೋ
ಕಟ್ಟುವಂತ ಕೆಲಸಗಳನ್ನ ಅವರು ಮೇಸನ್ ಕೆಲಸಗಳನ್ನ ಮಾಡಿದ್ದಾರೆ. ಅಡುಗೆ ಮನೆಯಲ್ಲಿ ದಿನ ಬೆಳಗ್ಗೆ ಹೋಗಿ 2 ಗಂಟೆಯಿಂದ ಅಡುಗೆ ಕೆಲಸ ಮಾಡಿ ಭಕ್ತರಿಗೆ ಅವರು ಅಡುಗೆ ಮಾಡಿ ಊಟವನ್ನು ಹಾಕ್ತಿದ್ರು. ಎಷ್ಟು ವರ್ಷಗಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಅವ್ರ ತಾಯಿ ಅಲಗಮ್ಮಾಳ್ ಜೊತೆ ಇದ್ದಾರೆ. ಅವರು ಅಲಗಮ್ಮಾಳ್ ಅವರನ್ನ ಕೊನೆ 8 ವರ್ಷ ನೋಡಿಕೊಂಡು ಅವರಿಗೆ ಶುಶ್ರೂಷೆ ಮಾಡಿ ಬರೀ ಭೌತಿಕವಾಗಲ್ಲ, ಭೌತಿಕ ದೇಹಕ್ಕೆ ಮಾಡಿದಂತ ಸೇವೆ ಅಲ್ಲ, ಅವರಿಗೆ ಮುಕ್ತಿ ಸಿಗೋದಕ್ಕೆ ಏನೇನು ಬೇಕು ಆ ಜ್ಞಾನವನ್ನ ಅವ್ರಿಗೆ ನೀಡಿ ಕೊನೆಯ ಕ್ಷಣದಲ್ಲಿ ಅವ್ರಿಗೆ ಮುಕ್ತಿಯು ಕೂಡ ಸಿಗೋ ಹಾಗೆ ನೋಡ್ಕೊಂಡ್ರು ರಮಣರು. ಸೊ ನನಗೆ ಮತ್ತೆ ಸಂಸಾರಕ್ಕೆ ಏನ್ ಸಂಬಂಧ, ನಮ್ಮ ತಾಯಿಗೆ ನನಗೆ ಈಗ ಏನ್ ಸಂಬಂಧ ಇಲ್ಲ, ಆ ರೀತಿ ಯಾವುದನ್ನು ಕೈ ತೊಳ್ಕೊಳ್ಳಿಲ್ಲ ಅವರು. ಏನೇನ್ ಜವಾಬ್ದಾರಿ ಇತ್ತು, ಎಷ್ಟೆಷ್ಟು ಜನ ಭಕ್ತರು ಬಂದ್ರು, ಯಾರ್ಯಾರಿಗೆ ಮಾರ್ಗದರ್ಶನ ಮಾಡ್ಬೇಕಾಗಿತ್ತು, ಇನ್ನೇನೇನ್ ಆಶ್ರಮದಲ್ಲಿ ಕೆಲಸಗಳಿತ್ತು, ಎಲ್ಲದರಲ್ಲೂ ಅವರು ಪಾಲ್ಗೊಂಡು ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಾನೆ ಇದ್ರು. ಅಂತರಂಗದಲ್ಲಿ ಸದಾ ಮಹಾಭೋಗಿ, ಆತ್ಮಾನಂದವನ್ನ ಭೋಗಿಸ್ತಾ ಇದ್ದವ್ರಿಗೆ ಹೊರಗಡೆ ಕೌಪಿನ ಬಿಟ್ಟು ಏನೂ ಬೇಕಿಲ್ಲ. ಆ ಕೌಪಿನ ಕೂಡ ಬೇರೆಯವರಿಗೆ ಗೋಸ್ಕರ, ಅವ್ರಿಗೋಸ್ಕರ ಅಲ್ಲ. ಸೊ ಈ ರೀತಿ ನಾವು ಬೇರೆ ಬೇರೆಯವ್ರನ್ನ ನೋಡ್ಬೋದು. ರಾಮಕೃಷ್ಣ ಪರಮಹಂಸರನ್ನ ನೋಡ್ಬೋದು, ಆನಂದಮಯಿಮ್ಮ ನೋಡ್ಬೋದು, ಇವಾಗ ಅಮೃತಾನಂದಮಯಿ ಅವರನ್ನ ನೋಡ್ಬೋದು. ಎಷ್ಟೆಷ್ಟು ಜನ ಇದ್ದಾರೆ ಇದೇ ರೀತಿ ಸಹಜ ಸಮಾಧಿಯಲ್ಲಿ ಇರ್ತಾರೆ. ಸೊ ಈ ಒಂದು ಸಹಜ ಸಮಾಧಿಯ ಸ್ಥಿತಿ, ಆತ್ಮ ನಿಷ್ಠೆಯ ಸ್ಥಿತಿ ಸದ್ಗುರುಗಳ ಕೃಪೆಯಿಂದ ಎಲ್ಲರಿಗೂ ದೊರೆಯಲಿ. ನಮ್ಮೆಲ್ಲರಿಗೂ ಕೂಡ ಆತ್ಮಾನಂದ ಸದಾ ಅದರ ಅರಿವು ನಮಗೆ ಇರಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ಉಪನ್ಯಾಸವನ್ನ ಕೊನೆಗೊಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಜ್ಞಾನಯಜ್ಞದಲ್ಲಿ ಪಾಲ್ಗೊಂಡು ನನಗೆ ಒಂದು ಪ್ರೋತ್ಸಾಹ ನೀಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.